हाय नमस्ते नमस्ते एल्रिगू इंडस्ट्रियल पॉलिसी लास्ट क्लासली इंडस्ट्रियल पॉलिसी बगे नोड़ी अदनतंद्रे नोड़ मुझे नेक्स्ट ऐन इंडस्ट्रियल पॉलिसी टू पॉलिसी मुगसदे नान 1948 इंडस्ट्रियल पॉलिसी 1948 इंडस्ट्रियल पॉलिसी एंड 1956 इंडस्ट्रियल पॉलिसी मुगदीतु ओके इवत्यवंत 1960 सेकेंड इंडस्ट्रियल पॉलिसी अंत मुगदे जारी बंद 1956 एप्रिल 20 ऐन जारी बंद अंत बेन लास्ट क्लासली डिस्कशन कूड़ा आगे ओके सो इवत डिस्कशन याद थर्ड इंडस्ट्रियल पॉलिसी मूरने कैगारिका नीति थर्ड इंडस्ट्रियल पॉलिसी बगे इवत डिस्कशन ಹಾಗಾದ್ರೆ ಈ ಮೂರನೇ ಕೈಗಾರಿಕಾ ನೀತಿಯು ಜಾರಿಗೆ ಬಂದಿದ್ದು ಯಾವಾಗ ಅಂತ ಕೇಳಿದ್ರೆ ಜಾರಿಗೆ ಬಂದಿದ್ದು 1969 ಅಲ್ಲಿ ಜಾರಿಗೆ ಬರ್ತದ 1969 ಅಲ್ಲಿ ಜಾರಿಗೆ ಬರ್ತದ ಮೂರನೇ ಕೈಗಾರಿಕಾ ನೀತಿ ಈ ಮೂರನೇ ಕೈಗಾರಿಕಾ ನೀತಿ ಯಾವ ಪಂಚವಾರ್ಷಿಕ ಯೋಜನೆಯಲ್ಲಿ ಜಾರಿಗೆ ಬಂತು ಅಂತ ಕೇಳಿದ್ರೆ ನಾಲ್ಕನೇ ಪಂಚವಾರ್ಷಿಕ ಯೋಜನೆಯ ಅವಧಿಯಲ್ಲಿ ನಾಲ್ಕನೇ ಪಂಚವಾರ್ಷಿಕ ಯೋಜನೆಯ ಅವಧಿಯಲ್ಲಿ ಎಷ್ಟನೇದಂತಂದ್ರೆ ಮೂರನೇ ಕೈಗಾರಿಕಾ ನೀತಿ ಜಾರಿಗೆ ಬರ್ತದ ಈ ಅವಧಿಯಲ್ಲಿ ಇದ್ದ ನಮ್ಮ ಪ್ರಧಾನಿ ಯಾರು ಅಂತ ಕೇಳಿದ್ರೆ ಇಂದಿರಾ ಗಾಂಧಿ ಅವರು ಪ್ರಧಾನಿ ಇರ್ತಾರ ಮತ್ತೆ ಏನಂತಂದ್ರೆ ರಾಷ್ಟ್ರಪತಿ ಯಾರು ಅಂತ ಕೇಳಿದ್ರೆ ವಿವಿ ಗಿರಿ ಅವರು ರಾಷ್ಟ್ರಪತಿ ಅವರು ಇರ್ತಾರ ಮೂರನೇ ಕೈಗಾರಿಕಾ ನೀತಿ ಜಾರಿಗೆ ಬಂದ ಸಂದರ್ಭದಲ್ಲಿ ಈ ಮೂರನೇ ಕೈಗಾರಿಕಾ ನೀತಿಯ ವಿಶೇಷತೆ ಏನಪ್ಪ ಅಂತ ಕೇಳಿದ್ರೆ ಈ ಮೂರನೇ ಕೈಗಾರಿಕಾ ನೀತಿ ಜಾರಿಗೆ ಬರಲು ಮೂಲ ಕಾರಣ ಏನಪ್ಪ ಅಂತಂದ್ರೆ ಎಂ ಆರ್ टी पी आक्ट जारी तरह यहाट एम आर टी पी 1969 इंडस्ट्रियल पॉलिसी एम आर टी पी आक्ट जारी तरह सिफारसुत एम आर टी पी निम फुल फॉर्म कैदारे एम आर टी पी अंतर ईनप अंत कैदार एम आर टी पी अंदर मोनोपोलिस रिस्ट्रिक्टिव ट्रेड एंड प्राक्टिसेस अंत करेयलागुत्तदे प्राक्टिसेस अंत मोनोपोलिस रिस्ट्रिक्टिव ट्रेड एंड प्राक्टिसेस अंत करितीवि एकस्वाम्य सदस्यते इरुवुदु अंत करितीवि ओके ಏಕಸ್ವಾಮ್ಯ ಸಾಧಿಸದೇ ಇರೋದು ಅಂತ ಹೇಳಿ ಕರೀತೀವಿ ಮೊನೋಪೋಲಿಸ್ ಮಾಡದೇ ಇರೋದು ಓಕೆ ಏಕಸ್ವಾಮ್ಯ ಅಂತಂದ್ರೆ ಏನಪ್ಪ ನೋಡಿ ಯಾವುದೇ ಇಂಡಸ್ಟ್ರೀಸ್ ಇತ್ತಂತ ತಿಳ್ಕೊಳ್ಳಿ ಅದಕ್ಕೆ ಮನಸಿಗೆ ಬಂದಾಗ ಏನಂತಂದ್ರೆ ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಬರಂಗಿಲ್ಲ ಸೋ ಅದರದೇ ಆಗಿರುವಂತ ಲಿಮಿಟ್ ಅಲ್ಲಿ ಏನು ಮಾಡಬೇಕು ಎಕ್ಸ್ಪೆಂಡಿಚರ್ ಅನ್ನು ಮಾಡಬೇಕಾಗ್ತದ ಇಲ್ಲ ಅಂತಂದ್ರೆ ಏಕಸ್ವಾಮ್ಯ ಸಾಧಿಸದಂಗ ಆಗ್ತದ ನೋಡಿ ಲಾಸ್ಟ್ ಟೈಮ್ ಏನಂತಂದ್ರೆ 2016 ಅಲ್ಲಿ 2016 ಒಳಗೆ ಏನಂತಂದ್ರೆ ಜಿಯೋದವರು ಏನಂತಂದ್ರೆ ಮೊನೋಪೋಲಿಸ್ ಮಾಡಿದ್ರು ಅಂತೇಳಿ ಹೇಳಲಾಗ್ತದ ಯಾವುದು ಜಿಯೋದವರು ಏನಂತಂದ್ರೆ ಅಂದ್ರೆ ರಿಲಯನ್ಸ್ ಕಂಪನಿದವರು ಏನಂತಂದ್ರೆ ಏಕಸ್ವಾಮ್ಯ ಸಾಧಿಸಿದ್ರು ಯಾವ ತರ ಅಂತಂದ್ರೆ ಎಲ್ಲವೂ ಕೂಡ ಏನಂತಂದ್ರೆ ಫ್ರೀ ಕೊಡ್ಕೋತ ಸ್ಟಾರ್ಟ್ ಹೋಗಿದ್ರು ಅವರು ಓಕೆ ಮೊದಲು ಏನಂತಂದ್ರೆ 4G ನೆಟ್ವರ್ಕ್ ಅನ್ನು ಏನು ಮಾಡಿದ್ರು ಅವರು 3 ಮಂತ್ಸ್ ಫ್ರೀ ಕೊಟ್ರು ಆಮೇಲೆ ಮತ್ತೆ ಏನಂತಂದ್ರೆ 3 ಮಂತ್ಸ್ ಏನಂತಂದ್ರೆ ಫ್ರೀ ಕೊಡ್ತಾರ ಆಮೇಲೆ 6 ಮಂತ್ 1 ಇಯರ್ ತನ ಫ್ರೀ ಕೊಡ್ಕೋತ ಹೋದ್ರು ಅವ ಕಂಟಿನ್ಯೂ ಫ್ರೀ ಕೊಡ್ಕೋತ ಹೋದ್ರೆ ಇನ್ನು ಏರ್ಟೆಲ್ ಆಗಿರಬಹುದು ಜಿಯೋ ಏರ್ಟೆಲ್ ಆಗಿರಬಹುದು ನಮ್ಮ BSNL ಆಗಿರಬಹುದು ವೋಡಾಫೋನ್ ಇವುಗಳದೆಲ್ಲ ಏನಂದ್ರೆ ಸೆಲೆಬ್ರೇಷನ್ ಆಗಿತ್ತು ಸೋ ಅದಕ್ಕೆ ಏನಂತಂದ್ರೆ ಹೆಲ್ದಿ ಕಾಂಪಿಟಿಷನ್ ಇರಲಿ ಅಂತ ಹೇಳಿ ಉದ್ದೇಶದಿಂದ ಏನು ಮಾಡ್ತಾರಾ MRTP ಮಾಡದೇ ಇರುವ ಹಾಗೆ ಏನು ಮಾಡ್ತಾರಾ ಈ MRTP ಆಕ್ಟ್ ಅನ್ನು ಜಾರಿಗೆ ತರ್ತಾರೆ 1969 ಅಲ್ಲಿ ಹಾಗಾದ್ರೆ MRTP ಆಕ್ಟ್ ಯಾವುದು ಒಂದು ನಮ್ಮಲ್ಲಿ ಏನಂತಂದ್ರೆ ಪ್ರೊಫೆಸರ್ ದತ್ತು ಅವರ ನೇತೃತ್ವದಲ್ಲಿ ನೇತೃತ್ವದಲ್ಲಿ ಒಂದು ಸಮಿತಿ ನೇಮಕ ಮಾಡ್ತಾರೆ ದತ್ತು ಕಮಿಟಿ ಅಂತ ಕರೀತೀವಿ ಯಾವ ಕಮಿಟಿ ದತ್ತು ಕಮಿಟಿ ಹಾಗಾದ್ರೆ ಈ ದತ್ತು ಕಮಿಟಿ ನೇಮಕ ಆಗಿದ್ದು ಯಾವಾಗ ಅಂತ ಕೇಳ್ತಾರೆ ನಿಮಗೆ ನೇಮಕ ಆಗಿದ್ದು ಯಾವಾಗ ಅಂದ್ರೆ 1969 ಅಲ್ಲಿ ಈ ದತ್ತು ಕಮಿಟಿಯನ್ನು ನೇಮಕ ಮಾಡ್ತಾರೆ ಓಕೆ ಆಥರ್ಸ್ ಬುಕ್ ಅಲ್ಲಿ ಜಾಸ್ತಿ ಏನಂತಂದ್ರೆ ಇಂತ ಕಮಿಟಿಗಳು ಸಿಗಂಗಿಲ್ಲ ಸೋ ಅದಕ್ಕೆ ಏನಂತಂದ್ರೆ ಆರ್ಟಿಕಲ್ ಅದೆಲ್ಲ ಓದಿದಾಗ ಏನಂತಂದ್ರೆ ಸಿಗುವಂತದ್ದು ಸೋ ದತ್ತು ಕಮಿಟಿ ಪ್ರತಿಯೊಂದು ಏನಂತಂದ್ರೆ ನಮ್ಮಲ್ಲಿ ಏನಂತಂದ್ರೆ ಎಕನಾಮಿಕ್ಸ್ ಅಂತಂದ್ರೆ ಪ್ರತಿಯೊಂದು ಅಪ್ಡೇಟ್ ಆಗ್ತಿರಬೇಕು ನಿನ್ನೆ ಏನಂತಂದ್ರೆ ಪ್ರಧಾನಮಂತ್ರಿ ಆರ್ಥಿಕ ಸಲಹೆಗಾರರಾಗಿ ಒಬ್ಬರು ನೇಮಕ ಆಗಿದ್ದಾರೆ ಓಕೆ ಸಂಜೀವ್ ಕುಮಾರ್ ಅಂತೇಳಿ
ಸಂಜೀವ್ ಕುಮಾರ್ ಸನಿಹಾಲ್ ಅಂತೇಳಿ. ಸೊ ಪ್ರತಿಯೊಂದು ಏನಂತಂದ್ರೆ ನೋಡ್ರಿ ಸ್ನೇಹಿತರೆ, ಇನ್ನೊಂದು ಪ್ರತಿಯೊಂದು ನೀವು ಎಕನಾಮಿಕ್ಸ್ ರಿಲೇಟೆಡ್ ಏನೇ ಅಪ್ಡೇಟ್ ಬೇಕು ಅಂತಂದ್ರೆ ಈಗಾಗಲೇ ಹೇಳಿದ್ದೀನಿ ನಾನು ನನ್ನ ಟೆಲಿಗ್ರಾಮ್ ಗ್ರೂಪಲ್ಲಿ ಸುನೀಲ್ ಸರ್ ಎಕನಾಮಿಕ್ಸಲ್ಲಿ ನಾನು ಪ್ರತಿ ಸಲ ಏನಂತಂದ್ರೆ ಏನೇ ಅಪ್ಡೇಟ್ ಆಗಿದ್ರು ಕೂಡ ಏನಂತಂದ್ರೆ ಅಲ್ಲಿ ಅಪ್ಲೋಡ್ ಮಾಡ್ತಿರ್ತೀನಿ. ಸೊ ದಯವಿಟ್ಟು ಅದರ ಏನಂತಂದ್ರೆ ಸದುಪಯೋಗವನ್ನು ನೀವು ಪಡ್ಕೊಳ್ಬೇಕು. ಸೊ ಅದಕ್ಕೆ ಏನಂತಂದ್ರೆ ಪ್ರತಿಯೊಂದು ಇಂಪಾರ್ಟೆಂಟ್ ಏನಂತಂದ್ರೆ ಎವ್ರಿ ಡೇ ಏನಂತಂದ್ರೆ ನಮ್ಮ ಎಕನಾಮಿಕ್ಸಲ್ಲಿ ಚೇಂಜ್ ಆಗ್ತಿರ್ತಾವ. ಸೊ ಅಪ್ಡೇಟ್ ಆಗೋದ್ರಲ್ಲಿ ಕೆಲವೊಂದು ಸ್ಟೂಡೆಂಟ್ಸ್ ಕೇಳ್ತಿರ್ತಾರೆ, ಸರ್ ಯಾವ ಥರ ಅಪ್ಡೇಟ್ ಆಗೋದ್ರಿ, ಅಪ್ಡೇಟ್ ಆಗೋದು ಗೊತ್ತಿಲ್ಲರಿ ಅಂತ ಕೇಳ್ತಿರ್ತಾರೆ. ಸೊ ಕರೆಕ್ಟಾಗಿ ಏನಂತಂದ್ರೆ ಗ್ರೂಪ್ ಫಾಲೋ ಮಾಡಿದರೆ ಏನಂತಂದ್ರೆ ಪ್ರತಿಯೊಂದು ಅಪ್ಡೇಟ್ ಸಿಗ್ತಿತ್ತು ನಿಮಗೆ, ಸರಿನಾ? ರೈಟ್. ಹಾಗಾದ್ರೆ ದತ್ತು ಸಮಿತಿ ನೇಮಕ ಆಗಿದ್ದು 1969 ದತ್ತು ಸಮಿತಿ ನೇಮಕ ಆಗ್ತದ. ಹಾಗಾದ್ರೆ ಈ ಸಮಿತಿಯ ಶಿಫಾರಸಿನಂತೆ, ಯಾವ ಸಮಿತಿ? ದತ್ತು ಸಮಿತಿಯ ಶಿಫಾರಸಿನಂತೆ ನಮ್ಮ ದೇಶದಲ್ಲಿ ಏನಂತಂದ್ರೆ 1969 ಜಾರಿಗೆ ತರಬೇಕಂತೇಳಿ ನಿರ್ಣಯ ಕೈಗೊಂಡಿದ್ರು. 1970 ಏನಂತಂದ್ರೆ ಎಂ ಆರ್ ಟಿ ಪಿ ಆ್ಯಕ್ಟ್ ಅನ್ನು ಜಾರಿಗೆ ತರ್ತಾರ. ಯಾವಾಗ ಜಾರಿಗೆ ತಂದರು ಅಂತ ಕೇಳಿದ್ರೆ 1970 ಜಾರಿಗೆ ಬಂತು. ಯಾವ ಸಮಿತಿಯ ಶಿಫಾರಸಿನಂತೆ ಅಂತ ಕೇಳಿದ್ರೆ ದತ್ತು ಸಮಿತಿಯ. ಹಾಗಾದ್ರೆ ಈ ಎಂ ಆರ್ ಟಿ ಪಿ ನಮ್ಮಲ್ಲಿ ಯಾವಾಗ ಕಾರ್ಯಾರಂಭ ಮಾಡಿತ್ತು ಅಂದ್ರೆ 1973 ಇಂದ ಭಾರತದಲ್ಲಿ ಎಂ ಆರ್ ಟಿ ಪಿ ಆ್ಯಕ್ಟ್ ಕಾರ್ಯಾರಂಭ ಮಾಡಿತ್ತು. ಯಾವಾಗಿಂದ ಕಾರ್ಯಾರಂಭ? 1973 ಇಂದ ಕಾರ್ಯ ಆರಂಭ ಮಾಡಿತ್ತು. ಇದು ಏನಂತಂದ್ರೆ ಕೇಳ್ತಾರೆ ನಿಮ್ಗೆ, ಯಾವ ಸಮಿತಿಯ ಶಿಫಾರಸಿನಂತೆ ಭಾರತದಲ್ಲಿ ಎಂ ಆರ್ ಟಿ ಪಿ ಆ್ಯಕ್ಟ್ ಜಾರಿಗೆ ತರಲಾಯಿತು ಅಂತ ಕೇಳಿದ್ರೆ ದತ್ತು ಸಮಿತಿ. ಯಾವಾಗಂದ್ರೆ 1969 ಸಮಿತಿ ನೇಮಕ ಮಾಡಿದರು. ಈ ಸಮಿತಿಯ ಶಿಫಾರಸಿನಂತೆ ಎಂ ಆರ್ ಟಿ ಪಿ ಆ್ಯಕ್ಟ್ ಜಾರಿಗೆ ಬಂದಿದ್ದು 1970, ಕಾರ್ಯಾರಂಭ ಮಾಡಿದ್ದು 1973 ಇಂದ. ಹಾಗಾದ್ರೆ ಈ 1969 ಇಂಡಸ್ಟ್ರಿಯಲ್ ಪಾಲಿಸಿಯಲ್ಲಿ ನೋಡ್ರಿ, ಎಮ್ ಆರ್ ಟಿ ಪಿ ಮಿತಿಯನ್ನು ಅಥವಾ ಲಿಮಿಟನ್ನು 25 ಕೋಟಿಗೆ ನಿಗದಿಪಡಿಸಿದ್ರು. ಎಷ್ಟು ಕೋಟಿಗೆ? 25 ಕೋಟಿಗೆ ಎಮ್ ಆರ್ ಟಿ ಪಿ ಮಿತಿಯನ್ನು ಏನು ಮಾಡ್ತಾರೆ, ನಿಗದಿಪಡಿಸ್ತಾರ. ಓಕೆ, ಪ್ರಸ್ತುತ ಆದರೂ ಕೂಡ ಏನಂತಂದ್ರೆ ಮತ್ತೆ ಜಾಸ್ತಿ ಮುಂದಿನ ಇಂಡಸ್ಟ್ರಿಯಲ್ ಪಾಲಿಸಿಯಲ್ಲಿ ಅದನ್ನು ಜಾಸ್ತಿ ಮಾಡ್ಕೋತ ಹೋಗ್ತಾರೆ, ಎಷ್ಟೆಷ್ಟು ಜಾಸ್ತಿ ಮಾಡ್ಕೋತ ಹೋಗ್ತಾರೆ ನೋಡೋಣಂತ. ನೆಕ್ಸ್ಟ್, ಈ ಎಮ್ ಆರ್ ಟಿ ಪಿ ಅದಲ್ಲ ಈ ಪ್ರಸ್ತುತ ಇಲ್ಲ, 2002 ಭಾರತದಲ್ಲಿ ನಮ್ಮ ಇಂಡಿಯಾ ಒಳಗೆ ಕಾಂಪಿಟೇಷನ್ ಕಮಿಷನ್ ಅಂತೇಳಿ ನೇಮಕ ಮಾಡ್ತಾರೆ, ಪೈಪೋಟಿ ಆಯೋಗವನ್ನು ನೇಮಕ ಮಾಡ್ತಾರೆ. ಪೈಪೋಟಿ ಆಯೋಗವನ್ನು ನೇಮಕ ಮಾಡ್ತಾರೆ. ಓಕೆ, ಈ ಪೈಪೋಟಿ ಆಯೋಗ ನೇಮಕ ಆಗಿದ್ದರಿಂದ ಈ ಎಮ್ ಆರ್ ಟಿ ಪಿಯ ಎಲ್ಲ ಕಾರ್ಯಗಳನ್ನು ಪ್ರೆಸೆಂಟ್ ಏನಂತಂದ್ರೆ ಈ ಪೈಪೋಟಿ ಆಯೋಗ ಅಥವಾ ಕಾಂಪಿಟೇಷನ್ ಕಮಿಷನ್ ಏನಂತಂದ್ರೆ ನಡೆಸ್ಕೊಂಡು ಹೋಗ್ತಿರ್ತದೆ. ಆದ ಕಾರಣ ನಮ್ಮ ದೇಶದಲ್ಲಿ 2009 ಎಮ್ ಆರ್ ಟಿ ಪಿ ಆ್ಯಕ್ಟನ್ನು ರದ್ದುಪಡಿಸಲಾಗಿದೆ. ಯಾವ ಆ್ಯಕ್ಟನ್ನು? ಎಮ್ ಆರ್ ಟಿ ಪಿ ಆ್ಯಕ್ಟನ್ನು ಏನು ಪಡಿಸಲಾಗಿದೆ? ರದ್ದುಪಡಿಸಲಾಗಿದೆ. ಯಾಕೆ ರದ್ದುಪಡಿಸಿದ್ರು ಅಂತ ಕೇಳಿದ್ರೆ ಈ ಪೈಪೋಟಿ ಆಯೋಗ ನಡೆಸ್ಕೊಂಡು ಹೋಗ್ತದೆ. ಪ್ರತಿಯೊಂದು ಇಂಡಸ್ಟ್ರೀಸ್ಗಳು ಏನಂತಂದ್ರೆ ಲಿಮಿಟ್, 1969 ಒಳಗೆ ಲಿಮಿಟ್ ಎಷ್ಟಿತ್ತು ಎಮ್ ಆರ್ ಟಿ ಪಿ? 25 ಕ್ರೋಡ್ ಇತ್ತು. 25 ಕೋಟಿಗಿಂತ ಹೆಚ್ಚು ಖರ್ಚು ಮಾಡೋಂಗಿಲ್ಲ. ಆದರೆ ಹೆಚ್ಚು ಮಾಡಿದರೆ ಏನಾಗ್ತದ್ರಿ? ಅನ್ಹೆಲ್ದಿ ಕಾಂಪಿಟೇಷನ್ ಆಗಿ ಏನಾಗ್ತದೆ, ಅವ್ರ ಮನಸ್ಸಿಗೆ ಬಂದಾಗ ಏನಂತಂದ್ರೆ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದು ಏನಂತಂದ್ರೆ ಕಾಂಪಿಟೇಷನ್ ಆಗಂಗಿಲ್ಲ. ಸೊ ಅದಕ್ಕೆ ಅಂದ್ರೆ ಆರ್ಥಿಕ ವ್ಯವಸ್ಥೆ ಮೇಲೆ ಕೆಟ್ಟ ಪರಿಣಾಮ ಬೀರ್ತಿತ್ತು ಅಂತೇಳಿ ಏನು ಮಾಡ್ತಾರೆ, ಇದರ ಲಿಮಿಟನ್ನು ಹಾಕಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದೇ ಮೊನೊಪಾಲಿಸಿ ಅಂತೇಳಿ ಕರಿತೀವಿ. ಇಷ್ಟೇನಂತಂದ್ರೆ ನೆನಪಿಟ್ಕೊಳ್ಬೇಕು. ಇದಾದ ನಂತರ ನೆಕ್ಸ್ಟ್ ಬರೋದು ನಿಮಗೆ 1973 ಇಂಡಸ್ಟ್ರಿಯಲ್ ಪಾಲಿಸಿ, 1973 ಕೈಗಾರಿಕಾ ನೀತಿ. ಈ ಕೈಗಾರಿಕಾ ನೀತಿ 4ನೇ ಪಂಚವಾರ್ಷಿಕ ಯೋಜನೆ ಅವಧಿಯಲ್ಲಿ ಜಾರಿಗೆ ತಂದರು 1973. ಹಾಗಾದ್ರೆ ಈ ಕೈಗಾರಿಕಾ ನೀತಿ ಎದಕ್ಕೆ ಫೇಮಸ್ ಐತಿ ಅಂತ ಕೇಳಿದ್ರೆ, ಯಾವುದಕ್ಕಂತ ಕೇಳಿದ್ರೆ ಈ ಕೈಗಾರಿಕಾ ನೀತಿಯು ಮೂಲ ಕೈಗಾರಿಕೆಗಳ ಸ್ಥಾಪನೆಗೆ ಶಿಫಾರಸು ಮಾಡಿತ್ತು. ಯಾವ ಕೈಗಾರಿಕೆಗಳ? ಮೂಲ ಕೈಗಾರಿಕೆಗಳ ಸ್ಥಾಪನೆಗೆ ಶಿಫಾರಸು ಮಾಡಿತ್ತು ಅಂತ ಕೇಳಿದ್ರೆ ಕೋರ್ ಇಂಡಸ್ಟ್ರೀಸ್ಗಳ. ಯಾವುದು? ಕೋರ್ ಇಂಡಸ್ಟ್ರೀಸ್ ಅಂತ ಕರಿತೀವಿ. ಎಂಥ ಇಂಡಸ್ಟ್ರೀಸ್?
ಯಾವುದು ಮೂಲ ಕೈಗಾರಿಕೆಗಳು ಎಟ್ ಪ್ರೆಸೆಂಟ್ ಭಾರತದಲ್ಲಿ ಮೂಲ ಕೈಗಾರಿಕೆಗಳು ಎಷ್ಟು ಅದಾವ ಅಂತ ಕೇಳಿದ್ರ ಭಾರತದಲ್ಲಿ ಒಟ್ಟು ಪ್ರಸ್ತುತ ಎಷ್ಟು ಮೂಲ ಕೈಗಾರಿಕೆಗಳು ಅದಾವ ಅಂತ ಕೇಳಿದ್ರ 8 ಮೂಲ ಕೈಗಾರಿಕೆಗಳು ಕಾರ್ಯನಿರ್ವಹಿಸುತ್ತಿದವ್ರಿ ಮೂಲ ಕೈಗಾರಿಕೆಗಳು ಅಂತಂದ್ರ ನಮ್ಮ ದೇಶದ ಆರ್ಥಿಕ ವ್ಯವಸ್ಥೆಗೆ ಬಹಳಷ್ಟು ಕೊಡುಗೆಯನ್ನು ಕೊಡ್ತಿರಬೇಕು ನಮ್ಮ ಆರ್ಥಿಕ ವ್ಯವಸ್ಥೆಗೆ ಬಹಳಷ್ಟು ಕೊಡುಗೆಯನ್ನು ಕೊಡ್ತಿರುವಂತ ಇಂಡಸ್ಟ್ರೀಸ್ ಗಳಿಗೆ ಅಂತಂದ್ರೆ ಆದಾಯಕ್ಕೆ ಅತಿ ಹೆಚ್ಚು ಕೊಡುಗೆ ಕೊಡುವಂತ ಪ್ರಮುಖ 8 ಕೈಗಾರಿಕೆಗಳನ್ನು ಮೂಲ ಕೈಗಾರಿಕೆ ಲಿಸ್ಟ್ ಅಲ್ಲಿ ಸೇರಿಸಿದಿವಿ ನಿಮಗೆ ಐಎಎಸ್ ಅಲ್ಲಿ ಕೇಳಾರಿ ಒಂದಸಲ ಐಎಎಸ್ ಅಲ್ಲಿ ಐಎಎಸ್ ಅಲ್ಲಿ ಕೇಳಿದಾರ ಕೆಳಗಿನವುಗಳಲ್ಲಿ ಯಾವುದು ಮೂಲ ಕೈಗಾರಿಕೆ ಆಗಿದೆ ಯಾವುದು ಆಗಿಲ್ಲ ಕೋರ್ ಇಂಡಸ್ಟ್ರೀಸ್ ಯಾವುದು ಆಗಿದೆ ಯಾವುದು ಆಗಿಲ್ಲ ಅಂತ ಕೇಳಾರ ಮೂಲ ಕೈಗಾರಿಕೆಗಳಲ್ಲಿ ಒಂದೇದಿದೆ ಕಲ್ಲಿದ್ದಲು ಕೈಗಾರಿಕೆ ಕೋಲ್ ಇಂಡಸ್ಟ್ರೀಸ್ ಕಲ್ಲಿದ್ದಲು ಕೈಗಾರಿಕೆ ಕೋಲ್ ಇಂಡಸ್ಟ್ರೀಸ್ ಕಲ್ಲಿದ್ದಲು ಕೈಗಾರಿಕೆ ಎರಡನೇದು ಕಚ್ಚಾ ತೈಲ ಕೈಗಾರಿಕೆ ಕಚ್ಚಾ ತೈಲ ಕೈಗಾರಿಕೆ ಓಕೆ ಕಚ್ಚಾ ತೈಲ ಅಂತಂದ್ರೆ ಕ್ರೂಡ್ ಆಯಿಲ್ ಇಂಡಸ್ಟ್ರೀಸ್ ಅಂತ ಹೇಳಿ ಬರ್ತದ ಮೂರನೇದು ಯಾವುದು ಅಂತಂದ್ರೆ ನೈಸರ್ಗಿಕ ಅನಿಲ ಕೈಗಾರಿಕೆ ನೈಸರ್ಗಿಕ ಅನಿಲ ಕೈಗಾರಿಕೆ ಅನಿಲ ಕೈಗಾರಿಕೆ ನೈಸರ್ಗಿಕ ಅನಿಲ ಅಂತಂದ್ರೆ ನ್ಯಾಚುರಲ್ ಗ್ಯಾಸ್ ಇಂಡಸ್ಟ್ರೀಸ್ ಅಂತ ಕರಿತೀವಿ ಓಕೆ ನ್ಯಾಚುರಲ್ ಗ್ಯಾಸ್ ಇಂಡಸ್ಟ್ರೀಸ್ ನೆಕ್ಸ್ಟ್ ನಾಲ್ಕನೇದು ಸಂಸ್ಕರಣ ಕೈಗಾರಿಕೆಗಳು ಸಂಸ್ಕರಣ ಕೈಗಾರಿಕೆಗಳು ಸಂಸ್ಕೃತ ಅಲ್ಲ ಸಂಸ್ಕರಣ ಕೈಗಾರಿಕೆಗಳು ಯಾವ ಕೈಗಾರಿಕೆಗಳು ಸಂಸ್ಕರಣ ಕೈಗಾರಿಕೆಗಳು ಸಂಸ್ಕರಣ ಕೈಗಾರಿಕೆಗಳು ಸಂಸ್ಕರಣ ಅಂತಂದ್ರೆ ರಿಫೈನಿಂಗ್ ಇಂಡಸ್ಟ್ರೀಸ್ ಅಂತ ಹೇಳಿ ಕರಿತೀವಿ ನಾವು ಏನನ್ನು ರಿಫೈನಿಂಗ್ ಮಾಡ್ತೀವಿ ಅಂತಂದ್ರೆ ಕ್ರೂಡ್ ಆಯಿಲ್ ಇದಿದೆ ಏನಂತಂದ್ರೆ ಪೆಟ್ರೋಲ್ ಡೀಸೆಲನ್ನಾಗಿ ಮಾಡೋದು ಮತ್ತೆಂದ್ರೆ ತೆಂಗನ್ನು ಸಂಸ್ಕರಣ ಮಾಡ್ತೀವಿ ಓಕೆ ಪ್ರತಿಯೊಂದನ್ನು ಬಹಳಷ್ಟು ಸಂಸ್ಕರಣ ಮಾಡ್ಬೋದು ನಾವು ಎಣ್ಣೆ ಬೀಜಗಳನ್ನು ಸಂಸ್ಕರಣ ಮಾಡಿ ಎಣ್ಣೆ ಅಂತ ತೆಗಿತೀವಿ ಅವೇ ಸಂಸ್ಕರಣ ಕೈಗಾರಿಕೆಗಳು ರಿಫೈನಿಂಗ್ ಇಂಡಸ್ಟ್ರೀಸ್ ಅಂತೇಳಿ ಕರೆಯಲಾಗ್ತದೆ ನೆಕ್ಸ್ಟ್ ಐದನೇದು ಯಾವುದು ಅಂತ ಕೇಳಿದ್ರೆ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳು ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳು ಮತ್ತು ಉಕ್ಕಿನ ಕೈಗಾರಿಕೆಗಳು ಐರಾನ್ ಆ್ಯಂಡ್ ಸ್ಟೀಲ್ ಕಂಪ್ನೀಸ್ ನೆಕ್ಸ್ಟ್ ಆರನೇದು ರಸಗೊಬ್ಬರ ಕೈಗಾರಿಕೆಗಳು ರಸಗೊಬ್ಬರ ಕೈಗಾರಿಕೆಗಳು ರಸಗೊಬ್ಬರ ಕೈಗಾರಿಕೆಗಳು ಫರ್ಟಿಲೈಜರ್ ಇಂಡಸ್ಟ್ರೀಸ್ ರಸಗೊಬ್ಬರ ಕೈಗಾರಿಕೆಗಳು ರೀ ಫರ್ಟಿಲೈಜರ್ ಇಂಡಸ್ಟ್ರೀಸ್ ನೆಕ್ಸ್ಟ್ ಸೆವೆಂತ್ ಒನ್ ಯಾವುದು ಅಂತ ಕೇಳಿದ್ರೆ ಸಿಮೆಂಟ್ ಕೈಗಾರಿಕೆಗಳು ಸಿಮೆಂಟ್ ಕೈಗಾರಿಕೆಗಳು ಸಿಮೆಂಟ್ ಕೈಗಾರಿಕೆಗಳು ಅಥವಾ ಸಿಮೆಂಟ್ ಇಂಡಸ್ಟ್ರೀಸ್ ಅಂತ ಕರಿತೀವಿ ಯಾವ ಇಂಡಸ್ಟ್ರೀಸ್ ಸಿಮೆಂಟ್ ಕೈಗಾರಿಕೆಗಳು ಸಿಮೆಂಟ್ ಕೈಗಾರಿಕೆಗಳು ಓಕೆ ಇದಾದ ನಂತರ ಎಂಟನೇದು ಯಾವುದು ಅಂತಂದ್ರೆ ವಿದ್ಯುತ್ ಸಂಬಂಧಿತ ಕೈಗಾರಿಕೆಗಳು ವಿದ್ಯುತ್ ಸಂಬಂಧಿತ ಕೈಗಾರಿಕೆಗಳು ಒಟ್ಟು ಎಷ್ಟು ಅಂತಂದ್ರೆ 8 ಕೈಗಾರಿಕೆಗಳು ಕಂಡು ಬರ್ತಾವ್ರಿ ಯಾವ ಸಂಬಂಧಿತ ಕೈಗಾರಿಕೆಗಳು ವಿದ್ಯುತ್ ಸಂಬಂಧಿತ ಕೈಗಾರಿಕೆಗಳು ಹಾಗಾದರೆ ಈ 8 ಕೈಗಾರಿಕೆಗಳಲ್ಲಿ ಈ 8 ಮೂಲ ಕೈಗಾರಿಕೆಗಳಲ್ಲಿ 2021-22 ಅಲ್ಲಿ 2021-22 ಎಕನಾಮಿಕ್ ಇಯರ್ ಅಲ್ಲಿ ಹೈಯೆಸ್ಟ್ ಗ್ರೋತ್ ಆಗಿರುವಂಥ ಇಂಡಸ್ಟ್ರೀಸ್ ಯಾವುದಂತ ಕೇಳ್ತಾರೆ ನಿಮ್ಗೆ ಗ್ರೋತ್ ಆಗಿದ್ದ ಇಂಡಸ್ಟ್ರಿ ಯಾವುದಂತ ಕೇಳಿದ್ರೆ ಅದೇ ಯಾವುದಂತಂದ್ರೆ ಸಿಮೆಂಟ್ ಇಂಡಸ್ಟ್ರಿ ರೀ ಎಷ್ಟು ಶೇಕಡ 34% ಏನತ್ತಂದ್ರೆ ಸಿಮೆಂಟ್ ಕೈಗಾರಿಕೆ ಏನತ್ತಂದ್ರೆ ಗ್ರೋತ್ ಆಗಿದ್ದನ್ನು ನೋಡ್ತೀವಿ ನೋಡ್ರಿ ಲಾಕ್ಡೌನಿಂದ ಎಲ್ಲ ಆರ್ಥಿಕ ಚಟುವಟಿಕೆಗಳು ನಿಂತಿದ್ರೂ ಸಹ ಬಿಲ್ಡಿಂಗ್ ಏನಂತಂದ್ರೆ ಕಟ್ಟಕ್ಕೆ ಸ್ಟಾಪ್ ಮಾಡಿಲ್ಲ ರೋಡ್ಗಳನ್ನು ಅಭಿವೃದ್ಧಿಪಡಿಸೋದೇ ಸ್ಟಾಪ್ ಆಗಿರಲಿಲ್ಲ ಸೊ ಎಷ್ಟು ಪರ್ಸೆಂಟೇಜ್ ಗ್ರೋತ್ ಆಗಿತ್ತು ಅಂತಂದ್ರೆ ಶೇಕಡ 34% ಎಷ್ಟು 34% ಏನಂತಂದ್ರೆ ಗ್ರೋತ್ ಆಗಿದ್ದನ್ನು ನಾವು ನೋಡ್ತೀವಿ ಸಿಮೆಂಟ್ ಇಂಡಸ್ಟ್ರೀಸ್ ಇವೆಲ್ಲ ಏನಂತಂದ್ರೆ ಮೂಲ ಕೈಗಾರಿಕೆಗಳು ಅಂತೇಳಿ ಕರಿತೀವಿ ನೆನಪಿಟ್ಕೊಳ್ಬೇಕ್ರಿ ಹಾಗಾದ್ರೆ ನೆಕ್ಸ್ಟ್ ಇದಾದ ನೆಕ್ಸ್ಟ್ ನಮಗೆ ಏನಂತಂದ್ರೆ ಈ ಮೂಲ ಕೈಗಾರಿಕೆ ಆದ ನಂತರ 1973 ಕೈಗಾರಿಕಾ ನೀತಿ ಯಾವುದಕ್ಕೆ ಆದ್ಯತೆ ಕೊಟ್ಟಿತ್ತು ಅಂತಂದ್ರೆ ಫೇರಾ ಕಾಯ್ದೆಗೆ ಆದ್ಯತೆ ಕೊಡ್ತದ ಯಾವ ಕಾಯ್ದೆಗೆ ಆದ್ಯತೆ ಕೊಡ್ತದ ಫೇರಾ ಫೇರಾ ಅಂತಂದ್ರೆ ಏನಂತ ಕೇಳ್ತಾರೆ ನಿಮ್ಗೆ ಫಾರಿನ್ ಎಕ್ಸ್ಚೇಂಜ್ ಓಕೆ ಫೇರಾ ಅಂತಂದ್ರೆ ಏನಂತ ಕೇಳ್ತಾರೆ ನಿಮ್ಗೆ ಈ ಕೈಗಾರಿಕಾ ನೀತಿ ಅನ್ವಯ ಭಾರತದಲ್ಲಿ ಫೇರಾ ಕಾಯ್ದೆಯನ್ನು ಜಾರಿಗೆ ತರ್ತಾರ ಫೇರಾ ಫೇರಾ ಇದೇನಾಗ್ಯದೀಗ ಫೇರಾ ಆ್ಯಕ್ಟ್ ಫೇರಾ ಆ್ಯಕ್ಟ್ ಯಾವಾಗಂದ್ರೆ 1973 ಅಲ್ಲಿ ಆಯಿತು ಫೇರಾ ಇದೀಗ ಫೇಮಾ ಆಗ್ಯದ ಓಕೆ ಕೇಳ್ತಾರೆ ಸ್ನೇಹಿತರೆ ನೆನಪಿಟ್ಕೊಳ್ಬೇಕು ಫೇರಾ ಫುಲ್ ಫಾರ್ಮ್ ಕೇಳ್ತಾರೆ ನಿಮ್ಗೆ ಫಾರಿನ್ ಎಕ್ಸ್ಚೇಂಜ್ ರೆಗ್ಯುಲೇಷನ್ ಆ್ಯಕ್ಟ್ ಅಂತ ಕರಿತೀವಿ ಯಾವ ಎಕ್ಸ್ಚೇಂಜ್ ಫಾರಿನ್ ಎಕ್ಸ್ಚೇಂಜ್ ರೆಗ್ಯುಲೇಷನ್ ಆ್ಯಕ್ಟ್ ಅಂತ ಕರಿತೀವಿ ರೆಗ್ಯುಲೇಷನ್ ಆ್ಯಕ್ಟ್
ವಿದೇಶಿ ವಿನಿಮಯ ಕಾಯ್ದೆ ಕನ್ನಡ ಒಳಗೆ ಏನಂತ ಕರೀತಾರ ವಿದೇಶಿ ವಿನಿಮಯ ವಿನಿಮಯ ಕಾಯ್ದೆ ಅಂತ ಕರೀತಾರೆ ಇದಕ್ಕೆ ಯಾವ ಕಾಯ್ದೆ ವಿದೇಶಿ ವಿನಿಮಯ ಕಾಯ್ದೆ ವಿದೇಶಿ ವಿನಿಮಯ ಕಾಯ್ದೆ ಫೇರಾ ಕಾಯ್ದೆ 1973 ಓಕೆ ಹಾಗಾದ್ರೆ ಫೇರಾ ಕಾಯ್ದೆ ಯಾವುದಕ್ಕೆ ಸಂಬಂಧಪಟ್ಟಿತ್ರಿ ಅಂತ ಕೇಳಿದ್ರ ಯಾವುದಕ್ಕೆ ಸಂಬಂಧಪಟ್ಟಿತ್ರಿ ಅಂತ ಕೇಳಿದ್ರ ನಿಮಗೆಲ್ಲರೂ ಗೊತ್ತಿರೋ ಹಾಗೆ ಇಲ್ಲಿ ಏನಂತಂದ್ರೆ ವಿದೇಶಿ ವಿನಿಮಯ ಕಾಯ್ದೆ ಯಾವುದಕ್ಕೆ ಸಂಬಂಧಪಟ್ಟೈತಿ ಅಂತ ಕೇಳಿದ್ರ ನೋಡ್ರಿ ಇದು ಏನಂತಂದ್ರೆ ಭಾರತ ಸಣ್ಣದೊಂದು ಏನಂತಂದ್ರೆ ಭಾರತ ಐತಿ ಇದು ಓಕೆ ರೈಟ್ ಹಾಗಾದ್ರೆ ಈ ನೋಡ್ರಿ ರೈಟ್ ಫೇರಾ ಅಂದ್ರೆ ಏನಂತ ಹೇಳಿ ನಿಮಗೆ ತಿಳಿಸ್ಕೊಡ್ತೀನಿ ಈಗ ಹಾಗಾದ್ರೆ ಫೇರಾ ಯಾವುದಕ್ಕೆ ಸಂಬಂಧಪಟ್ಟೈತಿ ಅಂತ ಕೇಳಿದ್ರ ಓಕೆ ಈ ಭಾರತ ನಕಾಶ ಅಲ್ಲ ಆದರೂ ಕೂಡ ಏನಂತಂದ್ರೆ ಭಾರತ ನಕಾಶೆ ಅಪ್ಲೇ ಕಾಣಿಸ್ತಿತ್ತು ಇದು ಅಷ್ಟು ತಿಳ್ಕೊಳ್ಳ್ರಿ ಓಕೆ ನೋಡ್ರಿ ಇದು ಏನಂತಂದ್ರೆ ಭಾರತ ಓಕೆ ನಮ್ಮ ಭಾರತದಲ್ಲಿ ರೂಪಾಯಿ ನಡೀತದ್ರಿ ನಮ್ಮಲ್ಲಿ ಯಾವುದು ನಡೀತದ ರೂಪಾಯಿ ನಡೀತದ ಬೇರೆ ದೇಶದಲ್ಲಿ ಬೇರೆ ಬೇರೆ ಕರೆನ್ಸಿಗಳು ಇರ್ತಾವೆ ಬೇರೆ ದೇಶದಲ್ಲಿ ಏನಿರ್ತದ ಬೇರೆ ಬೇರೆ ಕರೆನ್ಸಿಗಳು ಇರ್ತಾವ ನಮ್ಮ ಭಾರತದಲ್ಲಿ ಏನಂತಂದ್ರೆ ರೂಪಿ ಇರೋದನ್ನು ನಾವು ನೋಡ್ತೀವಿ ಬೇರೆ ದೇಶ ಈ ಅಮೇರಿಕಾದನ್ನೇ ತಗೊಳ್ರಿ ಅಮೇರಿಕಾ ತಗೊಳ್ರಿ ಅಮೇರಿಕಾದಲ್ಲಿ ಯಾವ್ದು ನಡೀತೈತೆ ಅಂತಂದ್ರೆ ಡಾಲರ್ ನಡೀತದ್ರಿ ಓಕೆ ಅಮೇರಿಕಾ ವ್ಯಕ್ತಿ ಇಂಡಿಯಾಗೆ ಬಂದ್ರೆ ಅಂತ ತಿಳ್ಕೊಳ್ರಿ ಅಮೇರಿಕಾದಿಂದ ಇಂಡಿಯಾಗೆ ಬಂದ ಅಂತ ತಿಳ್ಕೊಳ್ರಿ ಅಮೇರಿಕನ್ ಡಾಲರ್ ನಮ್ಮ ಇಂಡಿಯಾ ಒಳಗೆ ನಡೆಯಂಗಿಲ್ಲ ಸೊ ಅದಕ್ಕೆ ಎಕ್ಸ್ಚೇಂಜ್ ಮಾಡ್ಕೊಳ್ಬೇಕ್ರಿ ಎಕ್ಸ್ಚೇಂಜ್ ಮಾಡ್ಕೊಳ್ಬೇಕಲ್ಲ ಹಾಗಾದ್ರೆ ವಿದೇಶಿ ವಿನಿಮಯದ ಪಾಲಕವಾಗಿ ನಮ್ಮ ಇಂಡಿಯಾ ಒಳಗೆ ಯಾವ್ದು ಕೆಲಸ ಮಾಡ್ತದ್ರಿ ಕಸ್ಟೋಡಿಯನ್ ಆಫ್ ಫಾರಿನ್ ಟ್ರೇಡ್ ಅಂತ ಕರಿತೀವಿ ಕಸ್ಟೋಡಿಯನ್ ಆಫ್ ಫಾರಿನ್ ಟ್ರೇಡ್ ಆಗಿ ನಮ್ಮ ಇಂಡಿಯಾ ಒಳಗೆ ಕೆಲಸ ಮಾಡೋದು ಯಾವುದಂತ ಕೇಳಿದ್ರೆ ಆರ್ ಬಿ ಐ ಮಾಡ್ತಿದ್ರಿ ವಿದೇಶಿ ವಿನಿಮಯ ಫಾರಿನ್ ಎಕ್ಸ್ ಆಗಿ ಕೆಲಸ ವರ್ಕ್ ಮಾಡೋದು ಯಾವುದಂತ ಕೇಳಿದ್ರೆ ಆರ್ ಬಿ ಐ ಅವರು ಡಾಲರ್ ಅಂತ ತಗೊಂಡು ನೋಡ್ರಿ ಅಮೆರಿಕಾದ ಡಾಲರ್ ಅಂತ ತಿಳ್ಕೊ ಈ $1 ಇಸ್ ಈಕ್ವಲ್ ಟು ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ $1 ಇಸ್ ಈಕ್ವಲ್ ಟು $1 ಇಸ್ ಈಕ್ವಲ್ ಟು ಎಷ್ಟಿದೆ ಅಂತಂದ್ರೆ 74.74 ವೇರಿಯೇಷನ್ ಹಾಕದ ನಿನ್ನೆ ಏನಂತಂದ್ರೆ 4.3 ಇತ್ತು 4.3 ಇಂಡಿಯನ್ ರೂಪಿ ಇತ್ತು ಓಕೆ ಈಗ ಒಂದು 6 ಮಂತ್ ಅದ 74 ಇದೆ ಏನಂತಂದ್ರೆ ಸ್ಟೇಬಲ್ ಆಗಿದೆ ರೀ ಓಕೆ ಮುಂದೆ ಏನಂತಂದ್ರೆ ವೇರಿಯೇಷನ್ ಆಗ್ತಿರ್ತದ ಸೊ ಇಷ್ಟು ನಮ್ಮ 74 ರುಪೀಸ್ ಕೊಟ್ಟು $1 ತಗೊಳ್ಳೋದು ಈ ಥರ ಏನಂದ್ರೆ ಎಕ್ಸ್ಚೇಂಜ್ ಮಾಡ್ಕೊಳ್ತೀವಲ್ಲ ಅದನ್ನು ಏನಂತ ಕರೀತಾರ ಫಾರಿನ್ ಎಕ್ಸ್ ಅಂತ ಕರೀತಾರ ವಿದೇಶಿ ವಿನಿಮಯ ಅಂತೇಳಿ ಕರಿತೀವಿ ಓಕೆ ಏನಂತ ಕರೀತಾರ ಎಟ್ ಪ್ರೆಸೆಂಟ್ ಏನಂತಂದ್ರೆ ಇವತ್ತಿಂದ ಏನು ಎಕ್ಸಾಕ್ಟ್ ಆಗಿ ಇವತ್ತಿಂದೇ ನೋಡಬೇಕು ಅಂತಂದ್ರೆ ಎಷ್ಟಿದೆ ಅಂತಂದ್ರೆ 75.06 ರುಪಿ ಇದೆ ನೋಡ್ರಿ ಇವತ್ತಿಂದ ಎಕ್ಸಾಕ್ಟ್ ಆಗಿ ಇವತ್ತಿಂದ ನೋಡ್ಬೇಕಂತಂದ್ರೆ ಎಷ್ಟಿದೆ ಅಂತೇಳಿ ನೀವು ಸರ್ಚ್ ಮಾಡಿ ನೋಡಿದ್ರೆ ಸಹ ಎಷ್ಟು ಇರ್ತದ 75.04 ರುಪೀಸ್ $1 ಇಸ್ ಈಕ್ವಲ್ ಟು $1 ಇಸ್ ಈಕ್ವಲ್ ಟು ಎಷ್ಟಿದೆ ಅಂತಂದ್ರೆ 75.06 ಇದೆ ಇವತ್ತಿಂದ ಅಪ್ಡೇಟಿಗೆ ಹೊಸದೀಗ ಒಂದು ನಿಮಿಷ ಆಯಿತು ನೋಡಿ ಹೆಂಗೆ ನೋಡಿದ್ರಿ ಸರ್ ಅಂತಂದ್ರೆ ಲಿಂಬೆಹಣ್ಣು ಐತೆ ನಮ್ಮ ಕಡೆ ಅದರಿಂದ ನೋಡಿಬಿಡ್ತೀವಿ ರೈಟ್ ಸೊ ಅದಕ್ಕೇನಂದ್ರೆ ಬೆಸ್ಟ್ ಎಕ್ಸಾಂಪಲ್ ಅಂತೇಳಿ ತಿಳ್ಕೊಳ್ಬೇಕು ನೆಕ್ಸ್ಟ್ ಏನಂತಂದ್ರೆ ಇದೇ ಥರ ಸ್ನೇಹಿತರೆ ನಿಮಗೆ ಕೇಳ್ತಾರ ವಿದೇಶಿ ವಿನಿಮಯದ ಸಂಗ್ರಹವನ್ನು ಮಾಡಿ ಇಟ್ಟುಕೊಂಡಿರುವಂಥ ವಿದೇಶಿ ವಿನಿಮಯದ ಸಂಗ್ರಹ ಹಿಂಗೇನಂತಂದ್ರೆ ಫಾರಿನ್ ಎಕ್ಸ್ ಮಾಡಿ ಇಟ್ಕೊಂಡಿರುವಂಥ ದೇಶಗಳ ಸಾಲಿನಲ್ಲಿ 2000 ಎವ್ರಿ ಮಂತ್ ಬಿಡುಗಡೆ ಮಾಡಲಾಗ್ತದ್ರಿ ಐ ಎಮ್ ಎಫ್ ಇಂದ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡಿಂದ ವರದಿಯನ್ನು ಬಿಡುಗಡೆ ಮಾಡಲಾಗ್ತದ ವಿದೇಶಿ ವಿನಿಮಯದ ಸಂಗ್ರಹವನ್ನು ಮಾಡಿ ಇಟ್ಟುಕೊಂಡಿರುವಂಥ ದೇಶಗಳ ಸಾಲಿನಲ್ಲಿ ಯಾವುದರ ಸಾಲಿನಲ್ಲಿ ವಿದೇಶಿ ವಿನಿಮಯದ ಸಂಗ್ರಹವನ್ನು ಮಾಡಿಕೊಂಡಿರುವಂಥ ದೇಶಗಳ ಸಾಲಿನಲ್ಲಿ 2022 ಓಕೆ 2022 ಜನವರಿ ತಿಂಗಳಿನಲ್ಲಿ ಅತಿ ಹೆಚ್ಚು ಎಕ್ಸ್ಚೇಂಜ್ ಮಾಡಿಕೊಂಡು ವಿದೇಶಿ ವಿನಿಮಯದ ಸಂಗ್ರಹ ಫಾರಿನ್ ಎಕ್ಸ್ನ್ನು ಹೊಂದಿರುವಂಥ ದೇಶಗಳ ಸಾಲಿನಲ್ಲಿ ಮೊದಲನೇ ಸ್ಥಾನದಲ್ಲಿ ಇದೀರಿ ಚೀನಾ ಓಕೆ ಕೇಳ್ತಾರೆ ಸ್ನೇಹಿತರೆ ಇಂಪಾರ್ಟೆಂಟ್ ಅದ ವಿದೇಶಿ ವಿನಿಮಯದ ಸಂಗ್ರಹದಲ್ಲಿ ಮೊದಲನೇ ಸ್ಥಾನದಲ್ಲಿರುವಂಥ ದೇಶ ಯಾವುದ್ರಿ ಅಪ್ಪ ಅಂತ ಕೇಳಿದ್ರೆ ಚೀನಾ ಇದೆ ಎರಡನೇದಿದೆರಿ ಜಪಾನ್ ಇದೆ ಯಾವುದಿದೆ ಎರಡನೇದು ಯಾವುದಿದೆ ಜಪಾನ್ ಅಂತೇಳಿ ಇದೆ ಓಕೆ ಮೂರನೇದು ಯಾವುದಿದೆ ಅಂತ ಕೇಳಿದ್ರೆ ಸ್ವಿಜರ್ಲ್ಯಾಂಡ್ ಇದೆ ರೀ ಯಾವುದಿದೆ ಸ್ವಿಜರ್ಲ್ಯಾಂಡ್ ಇದೆ ಯಾವ ಲ್ಯಾಂಡ್ ಇದೆ ಸ್ವಿಜರ್ಲ್ಯಾಂಡ್ ಇದೆ ಓಕೆ ನೆಕ್ಸ್ಟ್ ಇದಾದ ನಂತರ ನಾಲ್ಕನೇದು ಯಾವುದಿದೆ ರೀ ಅಂತ ಕೇಳಿದ್ರೆ ನಾಲ್ಕನೇದು ನಮ್ಮ ಭಾರತ ಇದೆ ಫೋರ್ತ್ ಪ್ಲೇಸಲ್ಲಿ ಯಾವುದಿದೆ ನಾಲ್ಕನೇದು ಭಾರತ ಇದೆ ಓಕೆ ಭಾರತ 3 ಮಂತ್ಸಿಂದ ಸ್ಟೇಬಲ್ ಆಗಿದೆ ರೀ ಒಟ್ಟು ಚೇಂಜ್ ಆಗಿಲ್ಲ
ನೆಕ್ಸ್ಟ್ ಏನಂತಂದ್ರೆ ಐದನೇದು ಯಾವುದಿದೆ ಅಂತ ಕೇಳಿದ್ರೆ ರಷ್ಯಾ. ಇದರ ಮೊದಲೇ ಏನಂತಂದ್ರೆ ಇಂಡಿಯಾ 5th ಪ್ಲೇಸ್ ಅಲ್ಲಿ ಇತ್ತು, ರಷ್ಯಾ ಎಷ್ಟು ಇತ್ತು 4th ಪ್ಲೇಸ್ ಅಲ್ಲಿ ಇತ್ತು. ಬಟ್ 21 ಜನವರಿ ಮಂತ್ ಅಲ್ಲಿ ಏನಂತಂದ್ರೆ 22 ಜನವರಿ ಮಂತ್ ಅಲ್ಲಿ ಯಾವುದು ಬಂದೈತಿ, ಮೊದಲನೇ ಸ್ಥಾನದಲ್ಲಿ ಇದೆ ಚೀನಾ, ಎರಡನೇ ಸ್ಥಾನದಲ್ಲಿದೆ ಜಪಾನ್, ಮೂರರಲ್ಲಿದೆ ಸ್ವಿಜರ್ಲ್ಯಾಂಡ್, ನಾಲ್ಕರಲ್ಲಿ ಭಾರತ, ಐದನೇದು ರಷ್ಯಾ. ಇದು ಯಾವುದರ ಸಂಗ್ರಹದಲ್ಲಿ ಅಂತ ಕೇಳಿದ್ರೆ ವಿದೇಶಿ ವಿನಿಮಯದ ಸಂಗ್ರಹ. ನಮ್ಮ ಕರೆನ್ಸಿಯನ್ನು ಕೊಟ್ಟು ಬೇರೆ ದೇಶದ ಕರೆನ್ಸಿಯನ್ನು ನಾವೇನು ಕೊಂಡುಕೊಳ್ತೀವಲ್ಲ, ಆ ಕೊಂಡುಕೊಂಡಿರುವಂಥ ಸ್ಥಾನಗಳ ಆಧಾರದ ಮೇಲೆ ಇವು ದೇಶಗಳು ಕಂಡು ಬರ್ತಾವ. ಈ ಫೇರಾ ಕಾಯಿದೆಯ, ಈ ಫೇರಾದ ಓಕೆ ಫೇರಾದ ಮುಂದುವರೆದ ಭಾಗನೇ ಏನಾಗಿದೆ ಅಂತ ಕೇಳಿದ್ರೆ ಫೇಮಾ ಆಗಿದೆ ಸ್ನೇಹಿತರೆ. ಫೇರಾದ ಮುಂದುವರೆದ ಭಾಗ ಯಾವುದಂತ ಕೇಳಿದ್ರೆ ಫೇಮಾ ಆಗಿದೆ. ಪ್ರಸ್ತುತ ಯಾವುದಾಗಿದೆ ಅಂತ ಕೇಳಿದ್ರೆ, ಎಟ್ ಪ್ರೆಸೆಂಟ್ ಯಾವುದಿದೆ ನಮ್ಮದಲ್ಲಿ ಅಂತ ಕೇಳಿದ್ರೆ ಫೇಮಾ ಆ್ಯಕ್ಟ್. ಫೇಮಾ ಆ್ಯಕ್ಟ್ 1999 ಒಳಗೆ ಏನಂತಂದ್ರೆ ಫೇಮಾ ಆ್ಯಕ್ಟ್ ಜಾರಿಗೆ ಬಂತ್ರಿ. ಓಕೆ ಜಾರಿಗೆ ಏನು ಬರಲಿಲ್ಲ, ಯಾಕ್ಟ್ ಮಾಡಿದರು. ಹಾಗಾದರೆ ಫೇಮಾ ಆ್ಯಕ್ಟ್ ಜಾರಿಗೆ ಬಂದಿದ್ದು ಯಾವಾಗ ರೀ ಅಂತ ಕೇಳಿದ್ರೆ, ಫೇಮಾ ಆ್ಯಕ್ಟ್ ಜಾರಿಗೆ ಬಂದಿದ್ದು 2001 ಓಕೆ 2001 ಮುಂದೆ ಜನವರಿ 1ಕ್ಕೆ ಏನಂತಂದ್ರೆ ಜಾರಿಗೆ ಬಂತು. ಓಕೆ ಈ ಫೇಮಾ ಆ್ಯಕ್ಟ್ ಕಾರ್ಯಾರಂಭ ಮಾಡಿದ್ದು ಯಾವಾಗ ರೀ ಅಂತ ಕೇಳಿದ್ರೆ 2001 ನೋಡ್ರಿ, ಇದು 2021 ಅಲ್ಲ, 2001 ಯಾವುದಂತ ಕೇಳಿದ್ರೆ 2001 ಏನಂತಂದ್ರೆ ಓಕೆ 2001 ಏನಂದ್ರೆ ಜಾರಿಗೆ ಹಾಕದ. ಓಕೆ ಹಾಗಾದ್ರೆ ಕಾರ್ಯಾರಂಭ ಮಾಡಿದ್ದು ಯಾವಾಗ ರೀ ಫೇಮಾ, ಕಾರ್ಯ ಆರಂಭ ಮಾಡಿದ್ದು ಯಾವಾಗ ಅಂತ ಕೇಳಿದ್ರೆ 2002 ಏನಂತಂದ್ರೆ ಫೇಮಾ ಕಾರ್ಯಾರಂಭ ಮಾಡ್ತೈತಿ. ಓಕೆ 2002 ಇಂದ. ಹಾಗಾದ್ರೆ ಫೇಮಾ ಫುಲ್ ಫಾರ್ಮ್ ಕೇಳ್ಯಾರಿ ನಿಮಗೆ, ಫೇಮಾ ಫುಲ್ ಫಾರ್ಮ್ ಕೂಡ ಕೇಳ್ತಾರೆ. ಆಲ್ರೆಡಿ ಎಫ್ ಡಿ ಎಲ್ಲಿ ಕ್ವಶನ್ ಆಗ್ಯದ, ಫೇಮಾ ಆ್ಯಕ್ಟ್ ಯಾವಾಗಾಯಿತು ಅಂತ 1999. ಫೇಮಾ ಕಾರ್ಯಾರಂಭ ಮಾಡಿದ ಯಾವಾಗ ಎಫ್ ಡಿ ಎ ಕ್ವಶನ್, 2002. ಓಕೆ ಜಾರಿಗೆ ಬಂದಿದ್ದು 2021 ಜನವರಿ 1. ಹಾಗಾದ್ರೆ ಫೇಮಾ ಫುಲ್ ಫಾರ್ಮ್ ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಅಂತ ಕರಿತೀವಿ. ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಅಂತ ಕರೀತಾರ. ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಅಂತ ಕರಿತೀವಿ, ಮ್ಯಾನೇಜ್ಮೆಂಟ್ ಆ್ಯಕ್ಟ್ 1999. ಓಕೆ ವಿದೇಶಿ ವಿನಿಮಯ ನಿರ್ವಹಣಾ ಕಾಯ್ದೆ ಅಂತ ಕರೀತಾರೆ ಕನ್ನಡ ಒಳಗೆ. ಏನಂತ ಕರೀತಾರೆ, ವಿದೇಶಿ ವಿನಿಮಯ ನಿರ್ವಹಣಾ ಕಾಯ್ದೆ. ಓಕೆ ಯಾವುದ್ರ ಕಾಯ್ದೆ, ವಿದೇಶಿ ವಿನಿಮಯ ನಿರ್ವಹಣಾ ಕಾಯ್ದೆ. ನಿರ್ವಹಣಾ ಕಾಯ್ದೆ ಅಂತೇಳಿ ಕರೆಯಲಾಗ್ತದ. ಓಕೆ ಇದು ಗೊತ್ತಿರ್ಬೇಕು ನಿಮಗೆ. ಓಕೆ ಫೇರಾದ ಮುಂದುವರೆದ ಭಾಗ ನೋಡ್ರಿ, ಫೇರಾದ ಮುಂದುವರೆದ ಭಾಗ ಫೇಮಾ ಆಗ್ಯದ. ಇದು ಏನಂದ್ರೆ ಫೇರಾದ ಅಪ್ಡೇಟ್ ವರ್ಜಿನ್ ಯಾವುದಂದ್ರೆ ಫೇಮಾ. ನೋಡ್ರಿ ನಮ್ಮಲ್ಲಿ 1991 ನ್ಯೂ ಇಂಡಸ್ಟ್ರಿಯಲ್ ಪಾಲಿಸಿ ಆಗ್ತದ. ನೆಕ್ಸ್ಟ್ ಅಲ್ಲಿಗೆ ಹೋಗ್ತೀನಿ ಈಗ. ಓಕೆ ನ್ಯೂ ಇಂಡಸ್ಟ್ರಿಯಲ್ ಪಾಲಿಸಿ ಆಗ್ತದ ಸ್ನೇಹಿತರೆ. ನ್ಯೂ ಇಂಡಸ್ಟ್ರಿಯಲ್ ಪಾಲಿಸಿ ಆದಾಗ ಮೊದಲು ಏನಂತಂದ್ರೆ ನಾವು ಫಾರಿನ್ ಟ್ರೇಡ್ ಮಾಡ್ಬೇಕಂದ್ರೆ ನಮ್ಮಲ್ಲಿ ಟಫ್ ರೂಲ್ಸ್ಗಳು ಇದ್ದವು ರೀ. ಓಕೆ ಎಲ್ ಪಿ ಜಿ ಜಾರಿಗೆ ತರ್ತಾರೆ ನ್ಯೂ ಇಂಡಸ್ಟ್ರಿಯಲ್ ಪಾಲಿಸಿಯಲ್ಲಿ 1991 ಒಳಗೆ. ಅದರೊಳಗೆ ಎಲ್ ಪಿ ಜಿ ಜಿ ಗ್ಲೋಬಲೈಜೇಷನ್ ಅಂತೇಳಿ ಬರ್ತದೆ, ಮುಂದೆ ಹೇಳ್ತೀನಿ. ಗ್ಲೋಬಲೈಜೇಷನ್ ಅಂತಂದರೆ ಯಾವುದೇ ಒಂದು ದೇಶದ ಆರ್ಥಿಕ ವ್ಯವಸ್ಥೆಯನ್ನು ಪ್ರಪಂಚದ ಬೇರೆ ಬೇರೆ ದೇಶಗಳೊಂದಿಗೆ ಮುಕ್ತವಾಗಿ ವ್ಯಾಪಾರ ವಹಿವಾಟವನ್ನು ಮಾಡಲು ಬಿಟ್ಟುಕೊಡುವುದನ್ನೇ ಏನಂತ ಕರೀತಾರೆ ಜಾಗತೀಕರಣ. ಸೊ ಇದೇ ಥರ ಏನಂತಂದ್ರೆ ಜಾಗತೀಕರಣದಿಂದ ಏನು ಮಾಡ್ತಾರೆ, ಟಫ್ ಇರುವಂಥ ರೂಲ್ಸನ್ನು ಏನು ಮಾಡ್ತಾರೆ, ಈಗ ಹೊಸ ಕೈಗಾರಿಕಾ ನೀತಿ ಅಂದರೆ ಕೆಲವೊಂದು ಸಡಿಲಿಕೆಗಳನ್ನು ಕೊಡ್ತಾರೆ. ಪ್ಲಸ್ ಏನಂತಂದ್ರೆ ಈಸಿಯಾಗಿ ಏನಾಗಲಿ ವ್ಯಾಪಾರ ವಹಿವಾಟವನ್ನು ಆಗಲಿ ಅಂತೇಳಿ ಉದ್ದೇಶದಿಂದ ಈ ಫೇಮಾ ಆ್ಯಕ್ಟನ್ನು ಜಾರಿಗೆ ತರ್ತಾರೆ. ಫೇಮಾ ಆ್ಯಕ್ಟ್ಗೆ ಒಳಗೆ ಏನೇನು ಜಾಸ್ತಿ ಅಂಶಗಳು ಕಂಡು ಬರ್ತದೆ ಅಂದರೆ ವಿದೇಶಿ ವ್ಯಾಪಾರದ ಅಂಶಗಳಿಂದ ಯಾವ ಥರ ವ್ಯಾಪಾರ ವಹಿವಾಟನ್ನು ಮಾಡಬೇಕು, ಬ್ಯಾಲೆನ್ಸ್ ಆಫ್ ಪೇಮೆಂಟ್, ಬ್ಯಾಲೆನ್ಸ್ ಆಫ್ ಟ್ರೇಡ್. ಓಕೆ ಮತ್ತೇನಂತಂದ್ರೆ ಕ್ಯಾಪಿಟಲ್ ಅಕೌಂಟ್, ಮತ್ತೇನಂತಂದ್ರೆ ಸರ್ವಿಸ್ ಅಕೌಂಟ್, ಮತ್ತೇನಂದ್ರೆ ಟ್ರಾನ್ಸ್ಫರ್ ಪೇಮೆಂಟ್ಸ್ಗಳು. ಫಾರಿನ್ ಟ್ರೇಡ್ ಹೇಳುವಾಗ ಹೇಳ್ತೀನಿ ಸ್ನೇಹಿತರೆ, ಡೋಂಟ್ ವರಿ, ಅಲ್ಲಿ ಎಲ್ಲ ಬರ್ತಾವೆ ಇವೆಲ್ಲ, ಅಲ್ಲಿ ಏನಂದ್ರೆ ಹೇಳ್ತೀನಿ. ಇವೆಲ್ಲ ಏನಂತಂದ್ರೆ ಫೇಮಾ ಆ್ಯಕ್ಟ್ ಬಗ್ಗೆ ಏನಂತಂದ್ರೆ ವಿದೇಶಿ ವಿನಿಮಯ ಹೇಳುವಾಗ, ಫಾರಿನ್ ಟ್ರೇಡ್ ಹೇಳುವಾಗ ಅಲ್ಲಿ ಡಿಟೇಲ್ ಆಗಿ ಇಲ್ಲಿ ಬರುವಂಥದ್ದು, ಅಲ್ಲಿ ಏನಂತಂದ್ರೆ ನೋಡ್ಕೋತಾ ಹೋಗೋಣ ಅಂತ. ರೈಟ್, ಇದಾದ ನಂತರ ನೆಕ್ಸ್ಟ್ ಬರೋದು ಸ್ನೇಹಿತರೆ 1977 ಇಂಡಸ್ಟ್ರಿಯಲ್ ಪಾಲಿಸಿ. ಇಂಪಾರ್ಟೆಂಟ್ ಇಲ್ಲ,
ಆದರೂ ಕೂಡ ಏನಂತಂದ್ರೆ ಒಂದೆರಡೆರಡು ಪಾಯಿಂಟ್ಸ್ ಬರ್ತಾವ, ಅದನ್ನು ನೋಡ್ಕೋತಾ ಹೋಗ್ಬಿಡೋಣ ಅಂತ. 1977 ಇಂಡಸ್ಟ್ರಿಯಲ್ ಪಾಲಿಸಿ, 1977 ಕೈಗಾರಿಕಾ ನೀತಿ ಇದೆ ಅಲ್ಲ, ಇದು ಯಾವುದಕ್ಕೆ ಆದ್ಯತೆ ಕೊಟ್ಟಿತ್ತು ಅಂತಂದ್ರೆ ಗ್ರಾಮೀಣ ಭಾಗದ ಗುಡಿ ಹಾಗೂ ಅತಿ ಸಣ್ಣ ಕೈಗಾರಿಕೆಗಳನ್ನು ಕಾಟೇಜ್ ಇಂಡಸ್ಟ್ರೀಸ್ ಆ್ಯಂಡ್ ಮಾರ್ಜಿನಲ್ ಸ್ಕೇಲ್ ಇಂಡಸ್ಟ್ರೀಸ್ಗಳನ್ನು ಏನು ಮಾಡಬೇಕು, ಡೆವಲಪ್ ಮಾಡಬೇಕು ಅಂಥೇಳಿ ಈ ಕೈಗಾರಿಕಾ ನೀತಿ ಹೇಳಿತ್ತು. ಗುಡಿ ಕೈಗಾರಿಕೆಗಳು ಹಾಗೂ ಅತಿ ಸಣ್ಣ ಕೈಗಾರಿಕೆಗಳನ್ನು ಏನು ಮಾಡಬೇಕು, ಅಭಿವೃದ್ಧಿಪಡಿಸಬೇಕು ಅಂತೇಳಿ ಹೇಳಿತ್ತು. ಯಾವುದು? ಗುಡಿ ಹಾಗೂ ಅತಿ ಸಣ್ಣ ಕೈಗಾರಿಕೆಗಳನ್ನು ಅಭಿವೃದ್ಧಿಪಡಿಸುವಂತೆ ಈ ಕೈಗಾರಿಕಾ ನೀತಿ ಶಿಫಾರಸು ಮಾಡಿತ್ತು. ಇನ್ನು ಎರಡನೇದು ಏನಂತಂದ್ರೆ ಗ್ರಾಮೀಣ ಭಾಗದ ಕೈಗಾರಿಕೆಗಳನ್ನು ಅಭಿವೃದ್ಧಿಪಡಿಸಲು ಭಾಗದ ಕೈಗಾರಿಕೆಗಳನ್ನು ಅಭಿವೃದ್ಧಿಪಡಿಸುವಂತೆ ಏನು ಮಾಡಿದ್ದಿತ್ತು ಅಂತಂದ್ರೆ ಪ್ರತಿಯೊಂದು ಜಿಲ್ಲೆಗೆ ಆ ಕೈಗಾರಿಕೆಗಳ ಸಮಸ್ಯೆಗಳನ್ನು ಗುರುತು ಮಾಡೋಕ್ಕೆ ಜಿಲ್ಲಾ ಹಂತದಲ್ಲಿ ಏನಂದರೆ ಜಿಲ್ಲಾ ಕೇಂದ್ರಗಳನ್ನು ಡಿಸ್ಟ್ರಿಕ್ಟ್ ಸೆಂಟರ್ಸ್ಗಳನ್ನು ಸ್ಥಾಪಿಸುವಂತೆ ಈ ಕೈಗಾರಿಕಾ ನೀತಿ ಹೇಳಿತ್ತು. ಎಲ್ಲಿ ಯಾವುದು ಜಿಲ್ಲಾ ಮಟ್ಟದಲ್ಲಿ ಎಂಥ ಕೇಂದ್ರಗಳನ್ನು ಈ ಕೈಗಾರಿಕಾ ನೀತಿ ಶಿಫಾರಸು ಮಾಡಿತ್ತು, ಎಷ್ಟು ನೆನಪಿಟ್ಕೊಳ್ಬೇಕು. ನೆಕ್ಸ್ಟ್, ಇದು 1977 ಇಂಡಸ್ಟ್ರಿಯಲ್ ಪಾಲಿಸಿ ಏನಿಲ್ಲ, ನಿಮ್ಮ ಕ್ವಶನ್ ಕೇಳ್ತಾರೆ ಗ್ರಾಮೀಣ ಪ್ರದೇಶದ ಕೈಗಾರಿಕೆಗಳನ್ನು ಅಭಿವೃದ್ಧಿಪಡಿಸಲು ಅದರ ಸಮಸ್ಯೆಗಳನ್ನು ಬಗೆಹರಿಸಲು ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಕೇಂದ್ರಗಳನ್ನು ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಡಿಸ್ಟ್ರಿಕ್ಟ್ ಸೆಂಟರ್ಗಳನ್ನು ಸ್ಥಾಪಿಸುವಂತೆ ಯಾವ ಕೈಗಾರಿಕಾ ನೀತಿ ಶಿಫಾರಸು ಮಾಡಿತ್ತು ಅಂತೇಳಿ ಡೈರೆಕ್ಟ್ ಕೇಳಬಹುದು. ಯಾವ ಕೈಗಾರಿಕಾ ನೀತಿ ಅಂತ ಕೇಳಿದರೆ 1977. ನೆಕ್ಸ್ಟ್, ಇದಾದ ನಂತರ ಸ್ನೇಹಿತರೆ 1980 ಇಂಡಸ್ಟ್ರಿಯಲ್ ಪಾಲಿಸಿ, ಇದರ ಮೇಲೆ ಕೂಡ ಕ್ವಶನ್ ಆಗಿದೆ ನೋಡಿಲ್ಲ, ಆದರೂ ಕೂಡ ಏನಂತಂದ್ರೆ ಇರಲಿ. ಹಾಗಾದರೆ 1980 ಇಂಡಸ್ಟ್ರಿಯಲ್ ಪಾಲಿಸಿ ಇಂಪಾರ್ಟೆಂಟ್ ಅಲ್ಲ, ಆದರೂ ಕೂಡ ಎರಡು ಪಾಯಿಂಟ್ಸ್ ಬರ್ತಾವೆ ನೋಡ್ರಿ. ನಾನು ನಿಮಗೆ ಅಂದ್ರೆ 1969 ಇಂಡಸ್ಟ್ರಿಯಲ್ ಪಾಲಿಸಿಯಲ್ಲಿ, ಓಕೆ, 1969 ಕೈಗಾರಿಕಾ ನೀತಿಯಲ್ಲಿ MRTP ಮಿತಿ ಲಿಮಿಟನ್ನು ಎಷ್ಟು ಹೇಳಿದೆ ನಾನು ನಿಮಗೆ ಅಂತಂದ್ರೆ 25 ಕೋಟಿ ಹೇಳಿದೆ. ಎಷ್ಟು ಕೋಟಿ ಹೇಳಿದೆ? 25 ಕೋಟಿ ಹೇಳಿದೆ ನಾನು ನಿಮ್ಗೆ. ಈ ಕೈಗಾರಿಕಾ ನೀತಿ ಹೇಳಿತ್ತು ರೀ 25 ಕೋಟಿಯಿಂದ ಎಷ್ಟು ಅಂತಂದ್ರೆ 50 ಕೋಟಿಗೆ ಹೆಚ್ಚಿಸುವಂತೆ ಶಿಫಾರಸು ಮಾಡಿತ್ತು. 50 ಕೋಟಿಗೆ 25 ಕೋಟಿಯಿಂದ ಎಷ್ಟು ಕೋಟಿಗೆ ರೀ? 25 ಕೋಟಿಯಿಂದ 50 ಕೋಟಿಗೆ ಹೆಚ್ಚಿಸಬೇಕಂತೇಳಿ ಈ ಕೈಗಾರಿಕಾ ನೀತಿ ಶಿಫಾರಸು ಮಾಡುತ್ತೆ ಸ್ನೇಹಿತರೆ, ನೆನಪಿಟ್ಕೊಳ್ಬೇಕು. ನೆಕ್ಸ್ಟ್, ಇದಾದ ನಂತರ ನೆಕ್ಸ್ಟ್ ಜಿಲ್ಲಾ ಕೇಂದ್ರಗಳನ್ನು ಮುಂದುವರಿಸಬೇಕಂತೇಳಿ ಈ ಕೈಗಾರಿಕಾ ನೀತಿಯಲ್ಲಿ ಮತ್ತೆ ಶಿಫಾರಸು ಮಾಡಲಾಗ್ತದೆ. ಹಿಂದಿನ ಕೈಗಾರಿಕಾ ನೀತಿಯಲ್ಲಿ ಹೇಳಿದ್ನಲ್ಲ ಗ್ರಾಮೀಣ ಕೈಗಾರಿಕೆಗಳನ್ನು ಅಭಿವೃದ್ಧಿಪಡಿಸಬೇಕಂದ್ರೆ ಜಿಲ್ಲಾ ಕೇಂದ್ರಗಳನ್ನು ಸ್ಥಾಪನೆ ಮಾಡಬೇಕಂತ. ಸೊ ಜಿಲ್ಲಾ ಕೇಂದ್ರಗಳನ್ನು ಏನು ಮಾಡಬೇಕು? ಅಭಿವೃದ್ಧಿಪಡಿಸಬೇಕಂತೇಳಿ ಹೇಳಿತ್ತು. ಯಾವ ಕೇಂದ್ರಗಳನ್ನು? ಜಿಲ್ಲಾ ಕೇಂದ್ರಗಳನ್ನು. ಎರಡು ಅಂಶಗಳನ್ನು ನೆನಪಿಟ್ಕೊಳ್ಬೇಕು 1980 ಇಂಡಸ್ಟ್ರಿಯಲ್ ಪಾಲಿಸಿಯಲ್ಲಿ ಸ್ನೇಹಿತರೆ. ನೆಕ್ಸ್ಟ್, ಇದಾದ ನಂತರ ನೆಕ್ಸ್ಟ್ ಬರೋದು ನಿಮಗೆ 1985-86 ಇಂಡಸ್ಟ್ರಿಯಲ್ ಪಾಲಿಸಿ, 1985-86 ಕೈಗಾರಿಕಾ ನೀತಿ, ಇದು ಕೂಡ ಇಂಪಾರ್ಟೆಂಟ್ ಆಗಿರ್ತದೆ. 1985-86 ಕೈಗಾರಿಕಾ ನೀತಿ. ಈ ಕೈಗಾರಿಕಾ ನೀತಿಯಲ್ಲಿ MRTP ಮಿತಿಯನ್ನು ಲಿಮಿಟನ್ನು ಎಷ್ಟು 50 ಕೋಟಿಯಿಂದ ಎಷ್ಟಕ್ಕೆ ಹೆಚ್ಚು ಮಾಡಬೇಕಂತ ಹೇಳ್ತಾರೆ ಅಂತ ಕೇಳಿದ್ರೆ 100 ಕೋಟಿಗೆ ಹೆಚ್ಚು ಮಾಡಬೇಕು ಅಂತೇಳಿ ಶಿಫಾರಸು ಮಾಡಿತ್ತು. ಓಕೆ, ಹಾಗಾದ್ರೆ ಸರ್ ಈಗ 100 ಕೋಟಿ ಅದ ರೀ, ಮತ್ತು ಈ ಪ್ರಸ್ತುತ ಎಷ್ಟದ ಅಂತ ಕೇಳಿದ್ರೆ ಪ್ರಸ್ತುತ MRTP ಆ್ಯಕ್ಟ್ ಇಲ್ಲ. MRTP ಆ್ಯಕ್ಟನ್ನು ಏನು ಮಾಡಿದಾರೆ? ಪ್ರಸ್ತುತ ರದ್ದುಪಡಿಸಿದ್ದಾರೆ. ಸೊ ಅದಕ್ಕೇನಂದ್ರೆ ಅದರ ಮಿತಿ ಎಷ್ಟು ಅಂತೇಳಿ ಹೇಳಕ್ಕೆ ಬರೋಂಗಿಲ್ಲ ಅಟ್ ಪ್ರೆಸೆಂಟ್. ನೆಕ್ಸ್ಟ್ ಏನಂತಂದ್ರೆ ಈ ಕೈಗಾರಿಕಾ ನೀತಿ ಮತ್ತೇನು ಹೇಳಿತ್ತು ಅಂತಂದ್ರೆ ಕಂಪ್ಯೂಟರ್ ಆಧಾರಿತ ಕೈಗಾರಿಕೆಗಳನ್ನು ಏನು ಮಾಡಬೇಕು? ಕಂಪ್ಯೂಟರ್
नेक्स्ट ऐनंतंद्र हार्डवेर मत सॉफ्टवेयर इंडस्ट्रीज स्थापने अंत इंत कंप्यूटर सॉफ्टवेयर हार्डवेयर इंडस्ट्रीज अभिवृद्धि पड़स्बेकु अंत हेळितु सो अष्टे इदु एनंतंद्रे इंपॉर्टेंट इल्ल इदर मेले क्वेश्चन केळिल्ल ईग बर्तित्तु नोडि मेन इंपॉर्टेंट आगिरुवंतद्दु इंडस्ट्रीज यावुदु अंतंद्रे ಹೊಸ ಕೈಗಾರಿಕಾ ಆರ್ಥಿಕ ನೀತಿ ಅಥವಾ ಹೊಸ ಕೈಗಾರಿಕಾ ನೀತಿ ಹೊಸ ಆರ್ಥಿಕ ಅಥವಾ ಕೈಗಾರಿಕಾ ನೀತಿ ಹೊಸ ಆರ್ಥಿಕ ನೀತಿ ನ್ಯೂ ಎಕನಾಮಿಕ್ ಪಾಲಿಸಿ ಆರ್ ನ್ಯೂ ಇಂಡಸ್ಟ್ರಿಯಲ್ ಪಾಲಿಸಿ ಬೋತ್ ಆರ್ ಸೇಮ್ ಓಕೆ ಹೊಸ ಕೈಗಾರಿಕಾ ನೀತಿ ಅಥವಾ ಹೊಸ ಆರ್ಥಿಕ ನೀತಿ ಹಾಗಾದರೆ ನೋಡ್ರಿ ಸ್ನೇಹಿತರೆ ಹೊಸ ಆರ್ಥಿಕ ನೀತಿ ಅಥವಾ ಹೊಸ ಕೈಗಾರಿಕಾ ನೀತಿ ಜಾರಿಗೆ ಬಂದಿದ್ದು ಯಾವಾಗ್ರಿ ಅಂತ ಕೇಳಿದ್ರೆ 1991 ಜುಲೈ 24 ಕ್ಕೆ ಏನಂತಂದ್ರೆ ಇದು ಜಾರಿಗೆ ಬರ್ತದ ಜುಲೈ 24 ಕ್ಕೆ ಹೊಸ ಕೈಗಾರಿಕಾ ನೀತಿ ಜಾರಿಗೆ ಬರ್ತದ ರೀ 1991 ಜುಲೈ 24 ಕ್ಕೆ ಹೊಸ ಕೈಗಾರಿಕಾ ನೀತಿ ಜಾರಿಗೆ ತರ್ತಾರ ನೋಡ್ರಿ ಈ ಹೊಸ ಕೈಗಾರಿಕಾ ನೀತಿ ನ್ಯೂ ಎಕನಾಮಿಕ್ ಪಾಲಿಸಿ ಆರ್ ನ್ಯೂ ಇಂಡಸ್ಟ್ರಿಯಲ್ ಪಾಲಿಸಿ ಜಾರಿಗೆ ತರಬೇಕಂದ್ರೆ ಮೂಲ ಕಾರಣ ಏನಂತಂದ್ರೆ 1991 ಜೂನ್ ತಿಂಗಳಿನಲ್ಲಿ ಕೊಲ್ಲಿ ರಾಷ್ಟ್ರಗಳು ಅಂತಂದ್ರೆ ಗಲ್ಫ್ ಕಂಟ್ರಿಗಳಲ್ಲಿ ತೈಲ ಬಿಕ್ಕಟ್ಟು ಉಂಟಾಗಿ ಅಲ್ಲಿ ಏನಂತಂದ್ರೆ ತೈಲದ ಬೆಲೆಗಳಲ್ಲಿ ಅಂತಂದ್ರೆ ಕ್ರೂಡ್ ಆಯಿಲ್ ಬೆಲೆಗಳಲ್ಲಿ ಏರಿಕೆ ಆಗಿಬಿಡ್ತದ ಯಾಕಂತಂದ್ರೆ ಉತ್ಪಾದನೆ ಕಡಿಮೆ ಆಗಿಬಿಡ್ತದ ಮತ್ತು ಇನ್ಫ್ಲೇಷನ್ ಬಹಳಷ್ಟು ಸಮಸ್ಯೆ ಕಾಡ್ತಿರ್ತಿತ್ತು ಅಲ್ಲಿ ನೋಡಿ ಅವಾಗ ಏನಂತಂದ್ರೆ ಭಾರತದಲ್ಲಿ ಅದರ ನೇರವಾದ ಪರಿಣಾಮ ನಮ್ಮ ದೇಶದ ಮೇಲೆ ಕೂಡ ಬೀರ್ತದ ಅಲ್ಲಿ ತೈಲದ ಬೆಲೆಗಳು ಏರಿಕೆ ಆಗಿದ್ದರಿಂದ ನಮ್ಮ ದೇಶದಲ್ಲಿ ಕೂಡ ಭಾರತದಲ್ಲಿ ಸಹ ಏನಂತಂದ್ರೆ ತೈಲದ ಬೆಲೆಗಳಲ್ಲಿ ಏನಂತಂದ್ರೆ ಅಗಾಧ ಪ್ರಮಾಣದಲ್ಲಿ ಏನಾಗ್ತದೆ ಏರಿಕೆ ಆಗ್ತದೆ ಅಗಾಧ ಪ್ರಮಾಣದಲ್ಲಿ ಏರಿಕೆ ಆಗಿದ್ದರಿಂದ ನಮ್ಮಲ್ಲಿ ಏನಂತಂದ್ರೆ ಅದರ ಪರಿಣಾಮದಿಂದ ಇನ್ಫ್ಲೇಷನ್ ರೇಟ್ 17% ಏರಿಕೆ ಆಗ್ತದೆ ಇನ್ಫ್ಲೇಷನ್ ನಿಮ್ಗೆ ಪರ್ಟಿಕ್ಯುಲರ್ ಆಗಿ ಏನಂತಾರೆ ಇನ್ಫ್ಲೇಷನ್ ರಿಫ್ಲೇಷನ್ ಅಂತೇಳಿ ಒಂದು ಕಾನ್ಸೆಪ್ಟ್ ಬರ್ತದ್ರಿ ಹಣದುಬ್ಬರ ಅಂತೇಳಿ 17% ಹಣದುಬ್ಬರ ಸಂಭವಿಸಿದ್ರೆ ಅದನ್ನು ರನ್ನಿಂಗ್ ಇನ್ಫ್ಲೇಷನ್ ಅಂತ ಕರೀತಾರೆ ಯಾವ ಇನ್ಫ್ಲೇಷನ್ ರನ್ನಿಂಗ್ ಇನ್ಫ್ಲೇಷನ್ ಅಂತ ಕರೀತಾರೆ ಓಡುವ ಹಣದುಬ್ಬರ ಯಾವುದು ರನ್ನಿಂಗ್ ಇನ್ಫ್ಲೇಷನ್ ಅಂತ ಕರಿತೀವಿ ಓಡುವ ಹಣದುಬ್ಬರ ಅಂತೇಳಿ ಕರಿತೀವಿ ನಮ್ಮಲ್ಲಿ ಎಷ್ಟು ಅಂತಂದ್ರೆ 17% ಏನಂತಂದ್ರೆ ಹಣದುಬ್ಬರ ಸಂಭವಿಸ್ತದೆ ಇದನ್ನು ನಿಯಂತ್ರಣ ಮಾಡಬೇಕು ಅಂತಂದ್ರೆ ಆ ಸಂದರ್ಭದಲ್ಲಿ ನೋಡ್ರಿ ನಮ್ಮಲ್ಲಿ ಏನಂತಂದ್ರೆ ಹೊಸ ಕೈಗಾರಿಕಾ ನೀತಿ ಜಾರಿಗೆ ಬಂದಾಗ ಇದ್ದ ರಾಷ್ಟ್ರಪತಿ ಯಾರಂತಂದ್ರೆ ನಿಮ್ಗೆ ಗೊತ್ತೈತಿ ರಾಷ್ಟ್ರಪತಿ ಯಾರದರಿ ರಾಷ್ಟ್ರಪತಿ ಇದ್ದವ್ರು ಯಾರಂತಂದ್ರೆ ಪ್ರಣಬ್ ಮುಖರ್ಜಿ ಇರ್ತಾರೆ ಅಲ್ಲ ಆರ್ ವೆಂಕಟರಮಣನ್ ಅಂತೇಳಿ ಇರ್ತಾರೆ ಯಾರಿರ್ತಾರ ಆರ್ ವೆಂಕಟರಮಣ ಅಂತೇಳಿ ಇರ್ತಾರ ಮತ್ತು ಪಿ ಎಂ ಯಾರಿರ್ತಾರ್ರಿ ಅಂತ ಕೇಳಿದ್ರೆ ಓಕೆ ಪಿ ಎಂ ಯಾರಿರ್ತಾರಂದ್ರೆ ಪಿ ವಿ ನರಸಿಂಹರಾವ್ ಅಂತೇಳಿ ಇರ್ತಾರ ಓಕೆ ಆರ್ ವೆಂಕಟರಮಣನ್ ಇರ್ತಾರ ರಾಷ್ಟ್ರಪತಿ ಪ್ರಧಾನಿ ಯಾರಿರ್ತಾರಂದ್ರೆ ಪಿ ವಿ ನರಸಿಂಹರಾವ್ ಇರ್ತಾರ ಮತ್ತು ಎಫ್ ಎಂ ಫಿನಾನ್ಸ್ ಮಿನಿಸ್ಟರ್ ಯಾರಿರ್ತಾರಪ್ಪ ಹಣಕಾಸು ಮಂತ್ರಿ ಯಾರಿರ್ತಾರ ಅಂತ ಕೇಳಿದ್ರೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವ್ರು ಇರ್ತಾರ ಡಾಕ್ಟರ್ ಯಾರಿರ್ತಾರ ಅಂತಂದ್ರೆ ಮನಮೋಹನ್ ಸಿಂಗ್ ಅಂತೇಳಿ ಇರ್ತಾರ ಯಾರಿರ್ತಾರ ಡಾಕ್ಟರ್ ಮನಮೋಹನ್ ಸಿಂಗ್ ಏನಾಗಿರ್ತಾರ ಅಂತ ಕೇಳಿದ್ರೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಈ ಅವಧಿಯಲ್ಲಿ ಹಣಕಾಸು ಮಂತ್ರಿ ಇರ್ತಾರ ಅವಾಗ ಮನಮೋಹನ್ ಸಿಂಗ್ ಅವರು ಏನು ಮಾಡ್ತಾರೆ ನಮ್ಮ ಆರ್ಥಿಕ ವ್ಯವಸ್ಥೆ ಹಾಳಾಗಿರ್ತದ ಸೊ ಆರ್ಥಿಕ ವ್ಯವಸ್ಥೆಯನ್ನು ಸುಧಾರಣೆ ಮಾಡಬೇಕು ಅಂತ ಹೊಸ ಕೈಗಾರಿಕಾ ನೀತಿಯ ಅವಶ್ಯಕತೆ ಇದೆ ಅಂತೇಳಿ ಬ್ರಿಟಿಷರಲ್ಲಿ ಶಿಫಾರಸು ಸಾರಿ ನಮ್ಮ ಬ್ರಿಟಿಷರ ಎಲ್ಲಿ ಇರ್ತಾರೆ ಅವಾಗ ನಮ್ಮಲ್ಲಿ ಏನಂದ್ರೆ ಪಿ ವಿ ನರಸಿಂಹರಾವ್ ಗೌರ್ಮೆಂಟಿಗೆ ಏನಂತಂದ್ರೆ ಸಲಹೆ ಕೊಡ್ತಾರೆ ಅವರು ಸಲಹೆ ಕೊಟ್ಟಾಗ ಏನಂತಂದ್ರೆ ಎಲ್ ಪಿ ಜಿಯನ್ನು ಕೂಡ ಏನಂದರೆ ಜಾರಿಗೆ ತರಬೇಕು ಅಂತೇಳಿ ಸಲಹೆ ಕೊಡ್ತಾರೆ ಅವರು ಎಲ್ ಪಿ ಜಿ ಅಂದರೆ ಏನು ಮುಂದೆ ನೋಡೋಣ ಅಂತ ಇನ್ನು ಗಲ್ಫ್ ಕಂಟ್ರೀಸ್ ಎಷ್ಟು ಅದಾವ ರೀ ಅಂತ ಕೇಳಿದ್ರೆ ಈಗೇನಂತಂದ್ರೆ ಕೊಲ್ಲಿ ರಾಷ್ಟ್ರಗಳು ಎಷ್ಟು ಅದಾವ ಅಂತ ಕೇಳಿದ್ರೆ ಇಲ್ಲಿ ನೋಡ್ರಿ ಕೊಲ್ಲಿ ರಾಷ್ಟ್ರಗಳು ಎಷ್ಟು ಅದಾವ ಅಂತೇಳಿ ನೋಡಿದಾಗ ಇಲ್ಲಿ ಕೊಲ್ಲಿ ರಾಷ್ಟ್ರಗಳು ಎಷ್ಟು ಅದಾವ ಅಂತಂದ್ರೆ 7 ಕೊಲ್ಲಿ ರಾಷ್ಟ್ರಗಳು ಗಲ್ಫ್ ಕಂಟ್ರೀಸ್ ಎಷ್ಟಿದಾವ ಅಂತ ಕೇಳಿದ್ರೆ 7 ಕೊಲ್ಲಿ ರಾಷ್ಟ್ರಗಳು ಕಂಡು ಬರ್ತದೆ ಒಮನ್ ಇರಾಕ್ ಕುವೈತ್ ಕತಾರ್ ಬಹರೈನ್ ಅಂತೇಳಿ ಓಕೆ ನೆಕ್ಸ್ಟ್ ಏನಂತಂದ್ರೆ ಇದಾದ ನಂತರ ಯು ಎ ಇ ಯುನೈಟೆಡ್ ಅರಬ್ ಎಮಿರೈಟ್ಸ್ ಅಂತೇಳಿ ನೆಕ್ಸ್ಟ್ ಸೌದಿ ಅರೇಬಿಯಾ ಇವು ಏನಂತಂದ್ರೆ ಗಲ್ಫ್ ಕಂಟ್ರೀಸ್ ರೀ ಕೊಲ್ಲಿ ರಾಷ್ಟ್ರಗಳು ತೈಲ ಬಿಕ್ಕಟ್ಟು ಉಂಟಾಗಿ ನಮ್ಮಲ್ಲಿ ನ್ಯೂ ಇಂಡಸ್ಟ್ರಿಯಲ್ ಪಾಲಿಸಿ ಜಾರಿಗೆ ಬರಬೇಕು ಅಂತಂದ್ರೆ ಕಾರಣ ಇದೆ ಅಂತೇಳಿ ಹೇಳಬಹುದು ಮತ್ತು ಇದರಲ್ಲಿ ತೈಲ ಬಿಕ್ಕಟ್ಟು ಉಂಟಾಗಿದ್ದರಿಂದ ನಮ್ಮಲ್ಲಿ ಫಾರಿನ್ ಎಕ್ಸ್ ಈಗ ವಿದೇಶಿ ವಿನಿಮಯದ ಸಂಗ್ರಹ ಕೇವಲ 1 ವಾರಕ್ಕೆ ಆಗುವಷ್ಟು ಮಾತ್ರ ಇತ್ತು 1991 ಒಳಗೆ ಓಕೆ ಆಗ್ತಾನೆ ಏನಂತಂದ್ರೆ ನಮ್ಮ ಪ್ರಧಾನಿಯನ್ನು ಕೂಡ ಕಳ್ಕೊಂಡಿರ್ತೀವಿ ನಾವು
ओके 1991 ಯಾವ ಪ್ರಧಾನಿ ಮಾಜಿ ಪ್ರಧಾನಿ ಎಕ್ಸ್ ಪ್ರಧಾನಿ ಆಗಿರುವಂತ ಯಾರು ಅಂತ ಕೇಳಿದ್ರೆ 1991 ಮೇ 21 ಕ್ಕೆ ಮರಣ ಹೊಂದಿದವರು ಯಾರು ಎಲ್ಟಿಟಿ ಉಗ್ರರಿಂದ ಹತ್ಯೆಗೆ ಒಳಗಾಗಿರುವಂತ ಮಾಜಿ ಪ್ರಧಾನಿ ಯಾರು ಅಂತಂದ್ರೆ ರಾಜೀವ್ ಗಾಂಧಿ ಅವರು ಓಕೆ ರೈಟ್ ಇದಾದ ನಂತರ ನೆಕ್ಸ್ಟ್ ಏನಂತಂದ್ರೆ ಈ ಕೈಗಾರಿಕಾ ನೀತಿ ಎಲ್ಪಿಜಿ ಜಾರಿಗೆ ತರಬೇಕು ಅಂತ ಹೇಳಿ ಸಿಫಾರಸು ಮಾಡಿತು ಏನು ಮಾಡಿತು ಎಲ್ಪಿಜಿ ಜಾರಿಗೆ ತರಬೇಕು ಅಂತ ಹೇಳಿ ಎಲ್ಪಿಜಿ ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ತಿಳ್ಕೊಳ್ತಾರೆ ಬಹಳಷ್ಟು ಮಂದಿ ಎಕನಾಮಿಕ್ ಪ್ರಕಾರ ಎಲ್ಪಿಜಿ ಈಗ ನೀವು ಗೂಗಲ್ ಅಲ್ಲಿ ಎಲ್ಪಿಜಿ ಫುಲ್ ಫಾರ್ಮ್ ಅಂತ ಹೇಳಿ ಹೊಡೆದ್ರೆ ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ತೋರಿಸ್ತಿತ್ತು ನಿಮಗೆ ಹಂಗ ನೋಡಬಾರ್ದು ಅದನ್ನ ಎಲ್ಪಿಜಿ ಇನ್ ಎಕನಾಮಿಕ್ಸ್ ಅಂತ ಹೇಳಿ ಹೇಳಬೇಕು ಅಥವಾ ಏನು ಅಂತ ಹೇಳಿ ಹಾಕಬೇಕು ಎಲ್ಪಿಜಿ ಇನ್ ಇಂಡಸ್ಟ್ರಿಯಲ್ ಪಾಲಿಸಿ ಅಲ್ಲಿ ಅಂತ ಹೇಳಿ ಹೊಡೆದ್ರೆ ನಿಮಗೆ ಸಿಗ್ತದ ಎಲ್ಲ ಅಂತಂದ್ರೆ ಏನಂತಂದ್ರೆ ಲಿಬರಲೈಸೇಷನ್ ಅಂತ ಕರಿತೀವಿ ಇದು ಏನಂತಂದ್ರೆ ಉದಾರೀಕರಣ ಅಂತ ಕರಿತೀವಿ ಉದಾರೀಕರಣ ಉದಾರೀಕರಣ ಆಲ್ರೆಡಿ ಏನಂದ್ರೆ ಟೆಟ್ ಎಕ್ಸಾಮ್ ಅಲ್ಲಿ ಕೇಳಿರಿದ್ರು ಉದಾರೀಕರಣ ಅಂತಂದ್ರೆ ಏನ್ರಿ ಯಾವುದೇ ಒಂದು ದೇಶದ ಆರ್ಥಿಕ ವ್ಯವಸ್ಥೆಯಲ್ಲಿ ಸರ್ಕಾರದ ನೀತಿ ನಿಯಮಗಳಲ್ಲಿ ಯಾರಿನ ನೀತಿ ನಿಯಮಗಳಲ್ಲಿ ಸರ್ಕಾರದ ನೀತಿ ನಿಯಮಗಳಲ್ಲಿ ನೀತಿ ಪ್ಲಸ್ ನಿಯಮಗಳಲ್ಲಿ ನಿಯಮಗಳಲ್ಲಿ ಸರ್ಕಾರದ ನೀತಿ ನಿಯಮಗಳಲ್ಲಿ ಸ್ವಲ್ಪ ಸಡಿಲಿಕೆಗೊಳಿಸುವುದನ್ನು ಏನಂತ ಕರೀತಾರ ಅಂತ ಕೇಳಿದ್ರೆ ಉದಾರೀಕರಣ ಅಂತ ಹೇಳಿ ಕರೀತಾರ ಸ್ನೇಹಿತರೆ ಸರ್ಕಾರದ ನೀತಿ ನಿಯಮಗಳಲ್ಲಿ ಸರ್ಕಾರದ ನೀತಿ ನಿಯಮಗಳಲ್ಲಿ ಸ್ವಲ್ಪ ಏನು ಮಾಡೋದು ಸರ್ಕಾರದ ನೀತಿ ನಿಯಮಗಳಲ್ಲಿ ಸ್ವಲ್ಪ ಸಡಿಲಿಕೆಗೊಳಿಸುವುದನ್ನು ಏನಂತ ಕರೀತಾರ ಉದಾರೀಕರಣ ಅಂತೇಳಿ ಕರೀತಾರ ಸರಿನಾ ಇದು ನಿಮಗೆ ಗೊತ್ತಿರಬೇಕು ಸರಿನಾ ರೈಟ್ ಏನಾಗಿಲ್ಲಪ್ಪ ಚಾಲೆಂಜರ್ ತಗ್ಗೈತಿ ಸ್ವಲ್ಪ ಅಷ್ಟೇ ಏನಾಗಿಲ್ಲ ಬೇಜಾರಾಗಬಿಡ್ರಿ ಹಾಂ ರೈಟ್ ಉದಾರೀಕರಣ ಅಂತಂದ್ರೆ ಸರ್ಕಾರದ ನೀತಿ ನಿಯಮಗಳಲ್ಲಿ ಏನು ಮಾಡೋದು ಸ್ವಲ್ಪ ಸಡಿಲಿಕೆಗೊಳಿಸುವುದನ್ನು ಏನಂತ ಕರೀತಾರ ಉದಾರೀಕರಣ ಟಫ್ ಇದ್ದಿದ್ದ ರೂಲ್ಸನ್ನು ಏನು ಮಾಡೋದು ಸ್ವಲ್ಪ ಏನಂತಂದ್ರೆ ಸಡಿಲಿಕೆಗೊಳಿಸುವುದು ಸಡಿಲಿಕೆಗೊಳಿಸುವುದನ್ನು ಏನಂತ ಕರೀತಾರ ಉದಾರೀಕರಣ ಅಂತೇಳಿ ಕರಿತೀವಿ ಇನ್ನು ಪಿ ಅಂತಂದ್ರೆ ಪ್ರೈವಟೈಸೇಷನ್ ಅಂತ ಅಂತಂದ್ರೆ ಖಾಸಗೀಕರಣ ಓಕೆ ಖಾಸಗೀಕರಣ ಅಂತಂದ್ರೆ ಏನಪ್ಪ ಅಂತ ಕೇಳಿದ್ರೆ ಖಾಸಗೀಕರಣ ಅಂತಂದರೆ ಈಜಿ ಇದರೆ ಇದು ಕೂಡ ಯಾವುದೇ ಒಂದು ಸರ್ಕಾರದ ಅಧೀನದಲ್ಲಿರುವಂಥ ಕೈಗಾರಿಕೆಗಳು ಸರ್ಕಾರದ ಅಧೀನದಲ್ಲಿರುವ ಕೈಗಾರಿಕೆಗಳು ಅಂತಂದ್ರೆ ಪಬ್ಲಿಕ್ ಸೆಕ್ಟರ್ ಇಂಡಸ್ಟ್ರೀಸ್ಗಳು ಸತತವಾಗಿ ಏನಂತಂದ್ರೆ ನಷ್ಟದಲ್ಲಿ ಮುಂದುವರೆಯುತ್ತಿದ್ದ ಅಂತ ತಿಳ್ಕೊ ಯಾವ ಸೆಕ್ಟರ್ಸ್ ಇಂಡಸ್ಟ್ರೀಸ್ ಪಬ್ಲಿಕ್ ಸೆಕ್ಟರ್ ಇಂಡಸ್ಟ್ರೀಸ್ಗಳು ಸತತವಾಗಿ ನಷ್ಟದಲ್ಲಿ ಮುಂದುವರೆಯುತ್ತಿತ್ತು ಅಂತ ತಿಳ್ಕೊ ನಷ್ಟದಲ್ಲಿ ಮುಂದುವರೆತಿರುವಾಗ ಆ ಕಂಪ್ನೀಸ್ಗಳನ್ನು ಖಾಸಗಿ ಅವರಿಗೆ ಏನು ಮಾಡೋದು ಮಾರಾಟ ಮಾಡಿ ಬಿಡೋದನ್ನೇ ಅಥವಾ ಖಾಸಗಿಯವರು ಒಡೆತನಕ್ಕೆ ಬಿಟ್ಟು ಕೊಡೋದನ್ನೇ ಏನಂತ ಕರೀತಾರ ಖಾಸಗೀಕರಣ ಅಂತ ಕರೀತಾರ ಖಾಸಗಿಯವರು ಒಡೆತನಕ್ಕೆ ಏನು ಮಾಡೋದು ಬಿಟ್ಟು ಕೊಡೋದನ್ನೇ ಏನಂತ ಕರೀತಾರ ಖಾಸಗೀಕರಣ ಅಂತ ಕರೀತಾರ ಸ್ನೇಹಿತರೆ ಇನ್ನು ಗ್ಲೋಬಲೈಸೇಷನ್ ಜಾಗತೀಕರಣ ನಿಮಗೆ ಓಪನ್ ಎಕನಾಮಿ ಹೇಳಿದೆ ನಾನು ನಿಮ್ಗೆ ನೆನಪಾಯ್ತಿಲ್ಲ ಗೊತ್ತಿಲ್ಲ ಓಪನ್ ಎಕನಾಮಿ ಅಂತೇಳಿ ಕರೀದಿದೆ ಎಕನಾಮಿ ಎಂಥ ಎಕನಾಮಿ ಓಪನ್ ಎಕನಾಮಿ ಮುಕ್ತ ಆರ್ಥಿಕ ವ್ಯವಸ್ಥೆ ಹೇಳಿದೆ ನಾನು ನಿಮ್ಗೆ ಓಪನ್ ಎಕನಾಮಿ ಅಂತಂದ್ರೆ ಏನಪ್ಪ ಅಂತ ಕೇಳಿದ್ರೆ ಯಾವುದೇ ಒಂದು ದೇಶ ಪ್ರಪಂಚದ ಇತರೆ ದೇಶಗಳೊಂದಿಗೆ ಮುಕ್ತವಾಗಿ ವ್ಯಾಪಾರ ವಹಿವಾಟವನ್ನು ಮಾಡುವುದನ್ನು ಏನಂತ ಕರೀತಾರ ಜಾಗತೀಕರಣ ಅಂತ ಕರೀತಾರ ಯಾವುದೇ ನಿರ್ಬಂಧನಗಳಿಲ್ಲದೆ ಏನು ಮಾಡೋದು ವ್ಯಾಪಾರ ಪ್ರಪಂಚದ ಬೇರೆ ಬೇರೆ ದೇಶಗಳೊಂದಿಗೆ ಏನು ಮಾಡೋದು ವ್ಯಾಪಾರ ವಹಿವಾಟವನ್ನು ಮಾಡೋದು ಈ ಗ್ಲೋಬಲೈಸೇಷನ್ ಫಲವಾಗಿ ಏನಂತಂದ್ರೆ ನಮ್ಮ ದೇಶದಲ್ಲಿ ಬೆಳೆದಿರುವಂಥದ್ದು ಬೆಳೆಗಳಲ್ಲಾಗಿರ್ಬೋದು ಕಾಳುಗಳನ್ನಾಗಿರ್ಬೋದು ನಮ್ಮೆಲ್ಲ ಸಾಫ್ಟ್ವೇರ್ ನಮ್ಮೆಲ್ಲ ಟೆಕ್ನಾಲಜಿಗಳನ್ನು ನಾವೇನು ಮಾಡ್ತೀವಿ ಬೇರೆ ದೇಶಕ್ಕೆ ಮಾರ್ತೀವಿ ಮತ್ತು ಬೇರೆ ದೇಶದಲ್ಲಿರುವಂಥದ್ದು ವಸ್ತುಗಳನ್ನು ನಾವು ಕೊಂಡುಕೊಳ್ತೀವಿ ಈಗ ಸೌದಿ ಅರೇಬಿಯಾದಿಂದ ಏನು ಮಾಡ್ತೀವಿ ನಾವು ಪ್ಲಸ್ ಏನಂದರೆ ಗಲ್ಫ್ ಕಂಟ್ರಿಯಿಂದ ಎಲ್ಲ ಕೊಲ್ಲಿ ರಾಷ್ಟ್ರಗಳಿಂದ ನಾವು ಏನು ಮಾಡ್ತೀವಿ ಹೈಯೆಸ್ಟ್ ಕ್ರೂಡ್ ಆಯಿಲ್ಗಳನ್ನು ಇಂಪೋರ್ಟ್ ಮಾಡ್ಕೊಳ್ತೀವಿ ನಾವು ಅವ್ರಿಗೆ ಏನು ಮಾಡ್ತೀವಿ ಬಾಸುಮತಿ ರೈಸನ್ನು ಎಕ್ಸ್ಪೋರ್ಟ್ ಮಾಡ್ತೀವಿ ಯಾಕಂತಂದರೆ ಬಿರಿಯಾನಿ ಪಿರಿಯ ಅಂತಂದ್ರೆ ಬಿರಿಯಾನಿಯನ್ನು ಅತಿ ಹೆಚ್ಚು ಏನಂತಂದ್ರೆ ಕನ್ಸ್ಯೂಮ್ ಮಾಡುವಂಥ ದೇಶಗಳು ಏನಂತಂದ್ರೆ ಅಲ್ಲಿ ಕಂಡು ಬರ್ತೈತಿ ಸೊ ಅದಕ್ಕೆ ಏನಂತಂದ್ರೆ ನಾವು ಅವ್ರಿಗೆ ಎಕ್ಸ್ಪೋರ್ಟ್ ಮಾಡ್ತೀವಿ ಅವ್ರ ಕಡೆಯಿಂದ ನಾವು ಏನು ಇಂಪೋರ್ಟ್ ಮಾಡ್ಕೊಳ್ತೀವಿ ಕ್ರೂಡ್ ಆಯಿಲನ್ನು ಇಂಪೋರ್ಟ್ ಮಾಡ್ಕೊಳ್ತೀವಿ ಇದು ಯಾವುದರ ಫಲವಾಗಿ ಅಂತಂದ್ರೆ ಗ್ಲೋಬಲೈಸೇಷನ್ ಫಲವಾಗಿ ಅಂತ ಕರಿತೀವಿ ಜಾಗತೀಕರಣದ ಫಲವಾಗಿ ಅಂತೇಳಿ ಹೇಳಬಹುದು ಸರಿನಾ ನೆಕ್ಸ್ಟ್ ಇದಾದ ನಂತರ ಏನಂತಂದ್ರೆ ನಿಮಗೆ ಬರುವಂಥದ್ದು ಉದಾರೀಕರಣ ಖಾಸಗೀಕರಣ ಜಾಗತೀಕರಣ ಇದರ ಬಗ್ಗೆನೇ ಈಗ ಹೇಳಿದ್ದು ಇಷ್ಟೊತ್ತು ರೈಟ್ ನೆಕ್ಸ್ಟ್ ಏನಂತಂದ್ರೆ ಇದಾದ ನಂತರ ಬಂಡವಾಳ ಹಿಂತೆಗೆತ
ಹೂಡಿಕೆ ಹಿಂತೆಗೆತ ಯಾವ ಹಿಂತೆಗೆತ ಬಂಡವಾಳ ಹಿಂತೆಗೆತ ಅಥವಾ ಹೂಡಿಕೆ ಹಿಂತೆಗೆತ ಇದನ್ನ ಇಂಗ್ಲಿಷ್ ಒಳಗೆ ಡಿಸ್ ಇನ್ವೆಸ್ಟ್ಮೆಂಟ್ ಅಂತ ಕರೀತಾರ ಡಿಸ್ ಇನ್ವೆಸ್ಟ್ಮೆಂಟ್ ಡಿಸ್ ಇನ್ವೆಸ್ಟ್ಮೆಂಟ್ ಅಂತ ಕರೀತಾರ ಯಾವ ಇನ್ವೆಸ್ಟ್ಮೆಂಟ್ ಡಿಸ್ ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ ಹಾಗಾದ್ರೆ ಡಿಸ್ ಇನ್ವೆಸ್ಟ್ಮೆಂಟ್ ಅಂತಂದ್ರೆ ಏನಪ್ಪ ಬಂಡವಾಳ ಹಿಂತೆಗೆತ ಅಥವಾ ಹೂಡಿಕೆ ಹಿಂತೆಗೆತ ಅಂತಂದ್ರೆ ಈಗ ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ ಈಗ ಹಳ್ಳಿ ಒಳಗೆ ಏನಂತಂದ್ರೆ ಈಗ ಏನಂತಂದ್ರೆ ಗಲ್ಲಿ ಕ್ರಿಕೆಟ್ ನಡೀತಿತಿ ಗಲ್ಲಿ ಕ್ರಿಕೆಟ್ ಒಳಗೆ ಕ್ರಿಕೆಟ್ ಆಡುವಾಗ ಈಗ ಏನು ಮಾಡ್ತಾರ ಅಂತಂದ್ರೆ ಎರಡು ಟೀಮ್ ಇರ್ತಾವ ಟೀಮ್ ನಡುವೆ ಏನು ಮಾಡ್ತಾರ ಈಗ ಎ ಟೀಮ್ ಬಿ ಟೀಮ್ ಅಂತೇಳಿ ಮಾಡ್ಕೊಳ್ತಾರ ಎ ಟೀಮ್ ಮತ್ತು ಬಿ ಟೀಮ್ ಮತ್ತೇನಂತ ಅವ್ರು ಬೇಟಿಂಗ್ ಆಡ್ತಾರಲ್ಲ ಅವ್ರು ಎಷ್ಟು ರೂಪಾಯಿ ಅಂತ ಕೇಳಿದ್ರೆ ಎ ಟೀಮ್ದವ್ರು ಅಂತಾರ ಅಯ್ಯೋ ನಮ್ದು ಏನಂತಂದ್ರೆ ಐದು ರೂಪಾಯಿ ಅಂತ ಐದಲ್ಲ ಐದುನೂರು ರೂಪಾಯಿ ಅಂತಾರೆ ಐದು ರೂಪಾಯಿ ಸಣ್ಣ ಸಣ್ಣ ಹುಡುಗರು ಆಡ್ತಾರೆ ಅವ್ರು ಓಕೆ ಇವರು ಹೇಳ್ತಾರೆ ಐದುನೂರು ರೂಪಾಯಿನಂದ ಅವಾಗ ಏನು ಹೇಳ್ತಾರೆ ಅವ್ರ ಟೀಮ್ ಒಳಗೆ ಒಂದು ಹನ್ನೊಂದು ಜನ ಇರ್ತಾರಲ್ಲೋ ಏ ಮಂಜಾ ನಿಂದೆಷ್ಟು ಕಲ್ಯಾಣ ನಿಂದೆಷ್ಟು ಅಂತೇಳಿ ಎಲ್ಲರದ್ದು ದುಡ್ಡು ಏನು ಮಾಡ್ತಾರೆ ಕಲೆಕ್ಟ್ ಮಾಡೋದು ಅದರೊಳಗೆ ಸಂಖ್ಯಾ ನಾವು ಏನು ಮಾಡಿರ್ತಾನೆ ಅವನು ಒಂದು ನೂರು ರೂಪಾಯಿ ಹಾಕಿರ್ತಾನೆ ಓಕೆ ಐದುನೂರು ರೂಪಾಯಿ ದುಡ್ಡನ್ನು ಹಾಕಿ ಏನು ಮಾಡ್ತಾರೆ ಈ ಬಿ ಟೀಮ್ ಜೊತೆಯಲ್ಲಿ ಅವ್ರು ಏನಂದ್ರೆ ಮ್ಯಾಚ್ ಆಡ್ತಿರ್ತಾರೆ ಮ್ಯಾಚ್ ಆಡೋ ಟೈಮ್ ಒಳಗೆ ಈ ಎ ಟೀಮ್ ಏನಂದ್ರೆ ಸೋಲುವ ಸ್ಟೇಜಲ್ಲಿ ಇರ್ತದೆ ಸೋಲುವ ಸ್ಟೇಜ್ ಇಲ್ಲ ಇದ್ದಾಗ ಇವ ಸಂಖ್ಯೆ ನೂರು ರೂಪಾಯಿ ಹಾಕಿದೋ ನಾನು ಒಲ್ಲ ನನ್ನ ರೊಕ್ಕ ನನಗೆ ಕೊಡ್ರಿ ನಾನು ಸೋಲ್ತಿತ್ತು ಅಂತೇಳಿ ನಾನು ಅಂದ್ಕೊಂಡಿರಲಿಲ್ಲ ನೀವು ಗೆಲ್ತಿತ್ತು ಅಂತೇಳಿ ನಾನು ಹಾಕೀನಿ ನನ್ನ ರೊಕ್ಕ ನನಗೆ ಕೊಡ್ರಿ ಅಂಥೇಳಿ ದುಡ್ಡನ್ನು ಹೊಳ್ಳಿ ತೊಗೊಂಡು ಹೋಗ್ತಾನಲ್ಲ ಜಗಳ ಆಡ್ಕೊಂಡು ಹಂಗೆ ಹರ್ಕೊಂಡು ಹೋಗ್ತಾನಲ್ಲ ಅದನ್ನು ಏನಂತ ಕರಿತೀವಿ ಬಂಡವಾಳ ಹಿಂತೆಗೆತ ಅಥವಾ ಹೂಡಿಕೆ ಹಿಂತೆಗೆತ ಅಂತ ಕರೀತಾರೆ ಯಾವ ಹಿಂತೆಗೆತ ಬಂಡವಾಳ ಹಿಂತೆಗೆತ ಅಥವಾ ಹೂಡಿಕೆ ಹಿಂತೆಗೆತ ಅಂತ ಕರೀತಾರೆ ಸ್ನೇಹಿತರೆ ಇಷ್ಟು ನೆನ್ಪಿಟ್ಕೊಳ್ಬೇಕು ಈಗಾಗಲೇ ಏನಂತಂದ್ರೆ ಯಾವುದೇ ಒಂದು ಕಂಪನಿಯಲ್ಲಿ ದುಡ್ಡನ್ನು ಇನ್ವೆಸ್ಟ್ಮೆಂಟ್ ಮಾಡಿದಾಗ ಆ ಕಂಪ್ನಿ ಸತತವಾಗಿ ನಷ್ಟದಲ್ಲಿ ಮುಂದುವರಿತಿರುವಾಗ ಆ ಕಂಪ್ನಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರುವಂಥ ಕ್ಯಾಪಿಟಲ್ ಅಥವಾ ಬಂಡವಾಳನ ಹಿಂಪಡೆದುಕೊಳ್ಳುವುದನ್ನೇ ಅಥವಾ ಹಿಂದಕ್ಕೆ ಪಡೆದುಕೊಳ್ಳುವುದನ್ನೇ ಏನಂತ ಕರೀತಾರೆ ಬಂಡವಾಳ ಹಿಂತೆಗೆತ ಇಂಪಾರ್ಟೆಂಟ್ ಕೇಳ್ಯಾರ ಬಂಡವಾಳ ಹಿಂತೆಗೆತ ಹೂಡಿಕೆ ಹಿಂತೆಗೆತ ಇನ್ನು ಕೇಳ್ರಿ ಸ್ನೇಹಿತರೆ ನಮ್ಮ ದೇಶದಲ್ಲಿ 1996 ಹೂಡಿಕೆ ಹಿಂತೆಗೆತ ಆಯೋಗವನ್ನು ಜಾರಿಗೆ ತರಲಾಗಿದೆ ಡಿಸ್ಇನ್ವೆಸ್ಟ್ಮೆಂಟ್ ಕಮಿಷನನ್ನು ಜಾರಿಗೆ ತಂದಾರ ಯಾವ ಕಮಿಷನ್ ಹೂಡಿಕೆ ಹಿಂತೆಗೆತ ಆಯೋಗವನ್ನು ಜಾರಿಗೆ ತರಲಾಗಿದೆ ಯಾವಾಗಂದ್ರೆ 1996 ಯಾವ ಆಯೋಗ ಹೂಡಿಕೆ ಹಿಂತೆಗೆತ ಆಯೋಗವನ್ನು ಜಾರಿಗೆ ತರಲಾಗಿದೆ 1996 ಸ್ನೇಹಿತರೆ ಎಷ್ಟು ನೆನಪಿರಬೇಕು ಬಂಡವಾಳ ಹಿಂತೆಗೆತ ಆಯೋಗ ಅಥವಾ ಡಿಸ್ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ ಇನ್ನೊಂದು ಏನಂತಂದ್ರೆ ಇಂಪಾರ್ಟೆಂಟ್ ಆಗಿರುವಂಥ ಕಾನ್ಸೆಪ್ಟ್ ಕರೆಂಟ್ ಅಫೇರ್ಸ್ ರಿಲೇಟೆಡ್ ರಾಷ್ಟ್ರೀಯ ನಗದೀಕರಣ ಅಂತೇಳಿ ಬರ್ತಿದ್ದು ನಿಮಗೆ ಯಾವುದು ರಾಷ್ಟ್ರೀಯ ನಗದೀಕರಣ ಕನ್ನಡ ಒಳಗೆ ರಾಷ್ಟ್ರೀಯ ನಗದೀಕರಣ ಅಂತ ಕರಿತೀವಿ ಇಂಗ್ಲೀಷ್ ಒಳಗೆ ಏನಂತಂದ್ರೆ ನ್ಯಾಷನಲ್ ಮಾನಿಟೈಜೇಷನ್ ಪೈಪ್ಲೈನ್ ಅಂತಂದ್ರೆ ನಮ್ಮ ಮಂದಿ ಏನು ತಿಳ್ಕೊಳ್ತಾರೆ ಗೊತ್ತಾ ನ್ಯಾಷನಲ್ ಮಾನಿಟೈಜೇಷನ್ ಪೈಪ್ಲೈನ್ ಅಂತಂದ್ರೆ ಹಿಂಗೆ ಕ್ವಶನ್ ಕೇಳಿ ನಿಮಗೆ ಏನು ಕೊಡ್ತಾರೆ ನಾಲ್ಕು ಆಪ್ಷನ್ಸ್ ಕೊಡ್ಬಿಡ್ತಾನೆ ಒಂದೇ ಆಪ್ಷನ್ಸ್ ಏನು ಕೊಡ್ತಾನೆ ಗೊತ್ತಾ ಇದೊಂದು ಪ್ರಪಂಚದ ಅತಿ ಉದ್ದವಾಗಿರುವಂಥ ಎಲ್ ಪಿ ಜಿ ಸಂಪರ್ಕವನ್ನು ಹೊಂದಿರುವ ಪೈಪ್ಲೈನ್ ಆಗಿದೆ ಏ ಬೆಂಕಿ ಇದೇ ಕರೆಕ್ಟು ಅಂತೇಳಿ ಅರ್ಧ ನೂರಕ್ಕೆ ಅರ್ಧ ಮಂದಿ ಪೈಪ್ಲೈನ್ಗೆ ಹಾಕ್ಬಿಟ್ರು ಎಲ್ ಪಿ ಜಿ ಪೈಪ್ಲೈನಿಗೆ ಹಾಕ್ಬಿಟ್ರು ಎರಡನೇ ಆಪ್ಷನ್ಸಲ್ಲಿ ಇರ್ತದೆ ಇದೊಂದು ಸಮುದ್ರದ ಮಾರ್ಗದಲ್ಲಿ ಮೂಲಕ ಏನತಂದ್ರೆ ಇದು ಏನತಂದ್ರೆ ಟೆಲಿಕಮ್ಯುನಿಕೇಷನ್ಗೆ ಸಂಬಂಧಿಸಿದ ಉದ್ದದ ಪೈಪ್ಲೈನ್ ಆಗಿದೆ ಮೂರಾಯಿತು ನಾಲ್ಕನೇದು ಏನತಂದ್ರೆ ವಿದೇಶಿ ವ್ಯಾಪಾರ ಮಾಡುವಾಗ ಕಚ್ಚಾ ತೈಲನ್ನು ಇಂಪೋರ್ಟ್ ಮಾಡುವಾಗ ಬಳಸುವಂಥ ಪೈಪ್ಲೈನ್ ಆಗಿದೆ ಓಕೆ ಮೂರಾಯಿತು ನಾಲ್ಕನೇದು ಮ್ಯಾಲೆ ಯಾವುದು ಅಲ್ಲ ಅಂತಂದ್ರೆ ಅರ್ಧ ಮಂದಿ ಎಲ್ಲ ಮ್ಯಾಲಿನ ಮೂರು ಹಾಕ್ಬಿಡ್ತಾರೆ ಯಾವುದರ ಒಂದು ಅವ್ರು ತಿಳಿದಿದ್ದು ಇಲ್ಲಿ ಕೆಲವೊಬ್ಬರು ಏನಂದ್ರೆ ಶಾಣೆ ಮಂದಿ ಇದ್ದವ್ರು ಏನಂದ್ರೆ ಈ ಮೇಲಿನ ಯಾವುದು ಎಲ್ಲ ಹಾಕ್ತಾವು ಯಾಕಂದ್ರೆ ಯಾವುದು ಎಲ್ಲ ಕರೆಕ್ಟ್ ಆಗ್ಬೋದಂತ ಅವರೇ ವಿನ್ ಆಗ್ತಾರೆ ಇಲ್ಲಿ ಯಾವುದೂ ಅಲ್ಲ ಯಾಕಂದ್ರೆ ಪೈಪ್ಲೈನ್ ಅಂತಂದ್ರೆ ಏನು ನ್ಯಾಷನಲ್ ಮಾನಿಟೈಜೇಷನ್ ಪೈಪ್ಲೈನ್ ಅಂತಂದ್ರೆ ಸರ್ಕಾರದ ಅಧೀನದಲ್ಲಿರುವಂಥ ಆಸ್ತಿಗಳನ್ನು ಒಂದು ನಿರ್ದಿಷ್ಟ ಅವಧಿಗೆ ಯಾರಿಗೆ ಕೊಡೋದು ಅವಧಿಗೆ ಖಾಸಗಿಯವರಿಗೆ ಏನು ಮಾಡೋದು ಲೀಸಿಗೆ ಅಥವಾ ಗುತ್ತಿಗೆ ಆಧಾರದ ಮೇಲೆ ಕೊಡ್ಬಿಡೋದು ಓಕೆ ಒಂದು ಟರ್ಮಿಗೆ ರೀ ಲೀಸಿಗೆ ಮತ್ತು ರೆಂಟಿಗೆ ಏನು ರೀ ಸರ್ ವ್ಯತ್ಯಾಸ ಅಂತ ಕೇಳಿದ್ರೆ ರೆಂಟ್ ಅಂತಂದ್ರೆ ಮಂತ್ಲಿ ಪೇ ಮಾಡ್ಕೋ ಹೋಗಬೇಕು ಲೀಸ್ ಅಂತೇಳಿ ಬಂದುಬಿಟ್ರೆ
ಒಂದು ಟರ್ಮ್ ಒಂದು ಪರ್ಟಿಕ್ಯುಲರ್ ಒಂದು ಟರ್ಮ್ ಎಷ್ಟಂದ್ರೆ ಒಂದು 3 ಇಯರ್ಸ್ ಆಗ್ಬೋದು 6 ಇಯರ್ ಆಗ್ಬೋದು ಅಥವಾ ಏನಂದ್ರೆ 10 ಇಯರ್ ಆಗಿರ್ಬೋದು ಅಪ್ ಟು 20 ಇಯರ್ಸ್ ತನಕನೂ ಆಗ್ಬೋದು ಲೀಸ್ ಓಕೆ ಅದಕ್ಕೆ ಲಿಮಿಟ್ ಏನಿಲ್ಲ ಡಿಪೆಂಡ್ ಆನ್ ಲೀಸ್ ಕೊಡೋರು ಮತ್ತೆ ಲೀಸ್ ಅನ್ನು ಇಸ್ಕೊಳ್ಳೋರು ಏನಂತ ಲೀಸಿಗೆ ಏನು ತಗೊಳ್ತಾರಲ್ಲ ಅವ್ರ ನಡುವಿನ ಒಪ್ಪಂದದ ಆಧಾರದ ಮೇಲೆ ಟರ್ಮ್ ಡಿಸೈಡ್ ಆಗ್ತದ ಈಗ ಬಂಡವಾಳ ಇದು ಏನಂತಂದ್ರೆ ರಾಷ್ಟ್ರೀಯ ನಗದೀಕರಣಕ್ಕೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ಒಂದು ರೋಡ್ ಅದ ಅಂತ ತಿಳ್ಕೊತಪ್ಪ ಇದು ಒಂದು ರೋಡ್ ಅಂತ ತಿಳ್ಕೊಳ್ಳ್ರಿ ಯಾವ ರೋಡ್ ಇದು ಒಂದು ರೋಡ್ ಎಲ್ಲಿಂದ ಎಲ್ಲಿ ಅಂತ ಕೇಳಿದ್ರೆ ಧಾರವಾಡದಿಂದ ಕಲಬುರಗಿಗೆ ರೋಡ್ ಅದ ಧಾರವಾಡದಿಂದ ಕಲಬುರಗಿಗೆ ಒಂದು ರೋಡ್ ಅದ ಈ ರೋಡ್ ಅನ್ನು ಏನಂತಂದ್ರೆ ಗವರ್ಮೆಂಟ್ ದವರು ಏನನ್ನ ಮಾಡಿದಾರ ಗೊತ್ತಾ ಈ ರೋಡ್ ಅನ್ನು ಯಾವ ಕಂಪನಿಗೆ ಏನಂತಂದ್ರೆ ಒಂದು ಕಂಪನಿ ಐತಿ ಇಂಡಿಯಾ ಒಳಗ ಸನಿ ಕಂಪನಿ ಅಂತ ಹೇಳಿ ಯಾವ ಕಂಪನಿ ಸನಿ ಕಂಪನಿ ಅಂತ ಹೇಳಿ ಕಂಪನಿ ಅಂತ ಹೇಳಿದೆ ಯಾವ ಕಂಪನಿ ಇದೆ ಸನಿ ಕಂಪನಿ ಈ ಸನಿ ಕಂಪನಿದವರಿಗೆ ಏನು ಮಾಡಿದರು ಲೀಸಿಗೆ ಕೊಟ್ಟರು ಎಷ್ಟು ವರ್ಷಕ್ಕೆ ಲೀಸಿಗೆ ಕೊಟ್ಟರು ಅಂತ ಕೇಳಿದ್ರೆ 15 ಇಯರಿಗೆ ಕೊಟ್ಟರು 15 ವರ್ಷಕ್ಕೆ ಲೀಸಿಗೆ ಕೊಟ್ಟರು ಗೌರ್ಮೆಂಟ್ದವರು ಎಷ್ಟು ರುಪಿಗೆ ಲೀಸಿಗೆ ಕೊಟ್ಟರು ಅಂತ ಕೇಳಿದ್ರೆ 5,000 ಕ್ರೋಡಿಗೆ ಕೊಟ್ಟರು ಎಷ್ಟು ಕೋಟಿ 5,000 ಕೋಟಿ ರುಪಿಗೆ ಏನು ಮಾಡಿದರು ಲೀಸಿಗೆ ಕೊಟ್ಟರು ಎಷ್ಟು ಸಾವಿರ 5,000 ಕೋಟಿಗೆ ಏನಂತಂದ್ರೆ ಸನಿ ಕಂಪ್ನಿಗೆ ಈ ಕಲಬುರಗಿಯಿಂದ ಧಾರವಾಡಿಗೆ ಏನಂತಂದ್ರೆ ರೋಡನ್ನು ಲೀಸಿಗೆ ಕೊಟ್ಟರು ಈ ಸನಿ ಕಂಪ್ನಿಗೆ ಏನು ರೀ ಲಾಭ ಸರ್ ಲೀಸಿಗೆ ತೊಗೊಂಡು ಸನಿ ಕಂಪ್ನಿಯವ್ರು ಏನು ಮಾಡ್ತಾರೆ ಗೊತ್ತಾ ಇದನ್ನು ಏನು ಮಾಡ್ತಾರೆ ಅಭಿವೃದ್ಧಿ ಪಡಿಸ್ತಾರಾ ಏನು ಮಾಡ್ತಾರೆ ಅಭಿವೃದ್ಧಿ ಪಡಿಸ್ತಾರ ಅಭಿವೃದ್ಧಿ ಪಡಿಸಿದ ನಂತರ ಸರ್ ಏನು ಮಾಡ್ಬೇಕ್ರಿ ಅವರು ಅಲ್ಲಿ ಇಲ್ಲಿ ಟೋಲ್ ಗೇಟ್ಗಳನ್ನು ಹಾಕೊಳ್ತಾರೆ ತಮ್ಮ ಟೋಲ್ ಗೇಟ್ ಸುಂಕಗಳನ್ನು ಕಲೆಕ್ಟ್ ಮಾಡುವಂಥದ್ದು ಟೋಲ್ ಗೇಟ್ ಹಾಕಿಬಿಡ್ತಾರೆ ತಮ್ಮ ಟೋಲ್ಗಳಿಂದ ಏನಂತಂದ್ರೆ ಬಂದಿರುವಂಥ ಹಣ ಯಾರು ತೊಗೊಳ್ತಾರೆ ಈ ಕಂಪ್ನಿದವರೇ ತೊಗೊಳ್ತಾರೆ ಮತ್ತೇನು ಮಾಡ್ತಾರೆ ಅಲ್ಲಿ ಇಲ್ಲಿ ಏನಂತಂದ್ರೆ ರೋಡ್ ಆಜುಬಾಜು ಏನಂತಂದ್ರೆ ಯಾರ್ಡ್ಗಳನ್ನು ಕೊಡ್ತಿರ್ತಾರೆ ತಮ್ಮ ಸೀರಿಯಲ್ಗಳು ಯಾರ್ಡ್ ಕಾರ್ಸ್ಗಳು ಯಾರ್ಡ್ ಮತ್ತೇನಂತಂದ್ರೆ ಬ್ರ್ಯಾಂಡೆಡ್ ಆಗಿರುವಂಥ ಏನಂತಂದ್ರೆ ಕ್ಲೋತ್ ಇರ್ತಾವಲ್ಲ ಬಟ್ಟೆಗಳ ಯಾರ್ಡ್ ಆಗಿರ್ಬೋದು ಯಾರ್ಡ್ಗಳನ್ನು ಕೊಡ್ತಾರಲ್ಲ ಯಾರ್ಡ್ಗಳಿಂದ ಬಂದಿರುವಂಥ ಅಮೌಂಟ್ ಎಲ್ಲ ಈ ಕಂಪ್ನಿಯವರೇ ತೊಗೊಳ್ತಾರೆ ಮತ್ತು ಅಲ್ಲಿ ಇಲ್ಲಿ ಏನು ಮಾಡ್ತಾರೆ ಆಜುಬಾಜು ರೋಡಿಗೆ ಏನು ಮಾಡ್ತಾರೆ ಅವ್ರು ಏನಂದ್ರೆ ಕೆಲವೊಂದು ಏನಂತಂದ್ರೆ ವಾಣಿಜ್ಯ ಮಳಿಗೆಗಳಿಗೆ ಅಂತಂದ್ರೆ ಅಂಗಡಿಗಳಿಗೆ ಕೂಡ ಏನಂತಂದ್ರೆ ಅವ್ರು ಕೊಡ್ಬೋದು ಪರ್ಮಿಷನ್ ಇವೆಲ್ಲಗಳಿಂದ ಏನಾಗ್ತದೆ ಈ ಕಂಪ್ನಿಗೆ ಏನಂತಂದ್ರೆ ಲಾಭ ಆಗ್ತದ ಸೊ ಇದಕ್ಕೇನಂತಂದ್ರೆ ವಿರೋಧ ಪಕ್ಷದವರು ಇದನ್ನು ನಿರ್ಮಲಾ ಸೀತಾರಾಮ್ ಏನಂತಂದ್ರೆ ಜಾರಿಗೆ ತಂದರು ಓಕೆ ಹಣಕಾಸು FM ಆಗಿರುವಂಥ ನಿರ್ಮಲಾ ಸೀತಾರಾಮ್ ಮೇಡಮ್ ಅವರು ನಿರ್ಮಲಾ ಸೀತಾರಾಮ್ ಅತ್ತಿ ಅಂತ ಕರಿತೀವಿ ಅವರನ್ನು ಅವ್ರು ಏನು ಮಾಡಿದರು ಇದಕ್ಕೆ ಚಾಲನೆ ಕೊಟ್ಟರು ಅವರು ಓಕೆ ಅದಕ್ಕೆ ವಿರೋಧ ಪಕ್ಷದವರು ಇದಕ್ಕೆ ವಿರೋಧ ಮಾಡಿದರು ಯಾಕ್ರಿ ಎಂಥ ಚಂದ ಗೌರ್ಮೆಂಟ್ ಅಧೀನದಲ್ಲಿ ಇದ್ದಿದ್ದೆಲ್ಲ ಪ್ರಾವೇಟಿಗೆ ಕೊಡತ್ತೀರಿ ನೀವು ಪ್ರಾವೇಟಿಗೆ ಮಾಡತ್ತೀರಿ ಖಾಸಗೀಕರಣ ಮಾಡತ್ತೀರಿ ಅಂದ್ರೆ ಅವಾಗ ಏನಂತಂದ್ರೆ ನಿರ್ಮಲಾ ಸೀತಾರಾಮ್ ಹೇಳ್ತಾರೆ ನಕ್ಕೋತ ನಾನು ನೋಡ್ರಿ ಕಾಕಾಗೋಳ ನಾನೇನಂತಂದ್ರೆ ಇದನ್ನು ಮಾರ್ತಿಲ್ಲ ಓಕೆ ಸರ್ಕಾರದ ಆಸ್ತಿನ ಮಾರ್ತಿಲ್ಲ ನಾನು ಒಂದು ನಿರ್ದಿಷ್ಟ ಅವಧಿಗೆ ಲೀಸಿಗೆ ಕೊಡ್ತಿದ್ದೀನಿ ಮಾತ್ರ ಅದರಿಂದ ಸರ್ಕಾರಕ್ಕೆ ಏನು ಮಾಡಲಾರ್ದಂಗೆ ಏನಂತಂದ್ರೆ 5,000 ಕೋಟಿ ಲಾಭ ಬಂತು ಇನ್ನು ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ ಇಲ್ಲಿ ಒಂದು ಏನಂದ್ರೆ ರೈಲ್ವೆ ಸ್ಟೇಷನ್ ಇರ್ತದೆ ರೈಲ್ವೆ ಸ್ಟೇಷನ್ ಆಜುಬಾಜು ವೇಸ್ಟ್ ಜಾಗ ಬಿದ್ದಿರ್ತದೆ ವೇಸ್ಟ್ ಜಾಗ ಹಂದಿಗಳು ಮಕ್ಕೊಂಡಿರ್ತಾವೆ ಅಲ್ಲಿ ಏನಿಲ್ಲ ಎಲ್ಲ ವೇಸ್ಟೇಜ್ ಜಾಗ ಅದು ಅಂಥ ಜಾಗವನ್ನು ಏನು ಮಾಡೋದು ಲೀಸಿಗೆ ಕೊಡೋದು ಲೀಸಿಗೆ ಕೊಟ್ಟಾಗ ಏನಂತಂದ್ರೆ ಅವ್ರು ಲೀಸ್ ತೊಗೊಂಡಿರುವಂಥ ಕಂಪ್ನಿ ಇದೇ ಕಂಪ್ನಿಯವರು ಏನು ಮಾಡೋದು ಒಂದು ಏನಂತಂದ್ರೆ ಅಲ್ಲಿ ಶಾಪಿಂಗ್ ಏನು ಮಾಡ್ಬೋದು ಒಂದು ಸೆಡ್ಡನ್ನು ಹಾಕ್ಕೊಂಡು ಏನಂತಂದ್ರೆ ಒಂದು ಶಾಪಿಂಗ್ ಮಾಲ್ ಥರ ಏನಂತಂದ್ರೆ ಅವ್ರು ಮಾಡ್ಬೋದು ಎಲ್ಲ ಏನಂತಂದ್ರೆ ಮೆಟೀರಿಯಲ್ಸ್ಗಳನ್ನು ಮಾರ್ಬೋದು ಅವರು ಓಕೆ ಏನು ವೇಸ್ಟ್ ಇದ್ದಿದ್ದ ಜಾಗನ ಅಭಿವೃದ್ಧಿ ಪಡಿಸ್ಕೊಂಡು ಇದನ್ನು ಮಾಡತ್ತಾರಲ್ಲ ಸರ್ವಿಸ್ ಕೊಡತ್ತಾರಲ್ಲ ಇದು ಏನಂತಂದ್ರೆ ಸರ್ಕಾರಕ್ಕೆ ಏನು ಮಾಡಲಾರ್ದಂಗೆ ಇನ್ಕಮ್ಮು ಬಂದಂಗೆ ಆಯಿತು ಮತ್ತು ಪ್ರೈವೇಟ್ ಸೆಕ್ಟರ್ಗೂ ಬದುಕದಂಗೆ ಆಗ್ತದೆ ಮತ್ತು ಉದ್ಯೋಗಗಳು ಕೂಡ ಸೃಷ್ಟಿ ಆದಂಗೆ ಆಗ್ತದೆ ಅಂಥೇಳಿ ರಾಷ್ಟ್ರೀಯ ನಗದೀಕರಣದ ಕಾನ್ಸೆಪ್ಟನ್ನು ಕೊಟ್ಟರು ನ್ಯಾಷನಲ್ ಮೋನಿಟೈಜೇಷನ್ ಪೈಪ್ಲೈನ್ ಡೈರೆಕ್ಟ್ ರಾಷ್ಟ್ರೀಯ ನಗದೀಕರಣ ನ್ಯಾಷನಲ್ ಮೋನಿಟೈಜೇಷನ್ ಪೈಪ್ಲೈನ್ ಅಂತಂದ್ರೆ ಸರ್ಕಾರದ ಅಧೀನದಲ್ಲಿರುವಂಥ ಅಸೆಟ್ ಆಸ್ತಿಗಳನ್ನು ಏನು ಮಾಡಬೇಕು ಒಂದು ನಿರ್ದಿಷ್ಟ ಟರ್ಮ್ಗೆ ಖಾಸಗಿಯವರಿಗೆ ಲೀಸಿಗೆ ಬಿಟ್ಟುಕೊಡೋದನ್ನೇ ಅಥವಾ ಗುತ್ತಿಗೆ ಆಧಾರದ ಮೇಲೆ ಬಿಟ್ಟುಕೊಡೋದನ್ನೇ ರಾಷ್ಟ್ರೀಯ ನಗದೀಕರಣ ಅಂತ ಕರೀತಾರೆ ಸ್ನೇಹಿತರೆ ಇಷ್ಟು ಗೊತ್ತಿರಬೇಕು ರೈಟ್ ನೆಕ್ಸ್ಟ್ 1991 ಕೈಗಾರಿಕಾ ನೀತಿಯ 1991 ಕೈಗಾರಿಕಾ ನೀತಿಯ ಲಕ್ಷಣಗಳು ಫ್ಯೂಚರ್ಸ್ ಆಫ್ 1991 ನ್ಯೂ ಇಂಡಸ್ಟ್ರಿಯಲ್ ಪಾಲಿಸಿ ಹೊಸ ಕೈಗಾರಿಕಾ ನೀತಿ ಏನೆಲ್ಲ ಫ್ಯೂಚರ್ಸ್ಗಳಿದಾವೆ ರೀ ಲಕ್ಷಣಗಳು ಏನೇನು ಅದಾವ ಅಂತ ಕೇಳಿದ್ರೆ ಒಂದೇದು ಲೈಸನ್ಸ್ ಪದ್ಧತಿ ಲೈಸನ್ಸ್ ಸಿಸ್ಟಮ್ ಅಂತ ಕರಿತೀವಿ ಅಥವಾ ಪರವಾನಗಿ ಪದ್ಧತಿ ಅಂತ ಕರಿತೀವಿ ಈ ಕೈಗಾರಿಕಾ ನೀತಿ ಹೇಳಿತು ರೀ 5 ಕೈಗಾರಿಕೆಗಳನ್ನು ಹೊರತುಪಡಿಸಿ ಎಷ್ಟು ಕೈಗಾರಿಕೆಗಳನ್ನು ಹೊರತುಪಡಿಸಿ 5 ಕೈಗಾರಿಕೆಗಳನ್ನು ಹೊರತುಪಡಿಸಿ ಉಳಿದೆಲ್ಲ ಕೈಗಾರಿಕೆಗಳನ್ನು ಏನು ಮಾಡಬೇಕ್ರಿ ಲೈಸನ್ಸ್ ಪದ್ಧತಿಯಿಂದ ಮುಕ್ತಗೊಳಿಸಬೇಕು ಅಂತೇಳಿ ಹೇಳಿತ್ತು 1991 ಕೈಗಾರಿಕಾ ನೀತಿ ನಿಮ್ಮ ಕ್ವಶನ್ ಬರ್ಬೋದು 1991 ಇಂಡಸ್ಟ್ರಿಯಲ್ ಪಾಲಿಸನ್ ಲೈಸನ್ಸ್ ರಾಜ್ ಸಿಸ್ಟಮ್ ಅಂತೇಳಿ
ಅದೇ ಲೈಸೆನ್ಸ್ ರಾಜ್ ಸಿಸ್ಟಮ್ ಇದು ಈ ಕೈಗಾರಿಕಾ ನೀತಿ ಹೇಳಿತು ಪ್ರಮುಖವಾಗಿರುವಂತ 5 ಕೈಗಾರಿಕೆಗಳಿಗೆ ಮಾತ್ರ ಲೈಸೆನ್ಸ್ ಅಧೀನದಲ್ಲಿ ತರಬೇಕು ಉಳಿಕಿತ ಕೈಗಾರಿಕೆಗಳು ಲೈಸೆನ್ಸ್ ಅಧೀನದಲ್ಲಿ ತರುವಂತ ಅವಶ್ಯಕತೆ ಇಲ್ಲ ಅಂತ ಹೇಳಿ ಹೇಳ್ತಾರೆ ಲೈಸೆನ್ಸ್ ಪದ್ಧತಿ ಒಂದೇದ ಏನಪ್ಪಾ ಅಂತ ಕೇಳಿದ್ರ ಆಲ್ಕೋಹಾಲ್ ಇಂಡಸ್ಟ್ರೀಸ್ ಆಲ್ಕೋಹಾಲ್ ಇಂಡಸ್ಟ್ರೀಸ್ ಅಂದ್ರೆ ಆಲ್ಕೋಹಾಲ್ ಕೈಗಾರಿಕೆಗಳು ಎಂತದು ಲಿಕ್ಕರ್ ಇಂಡಸ್ಟ್ರೀಸ್ ಗಳಿಗೆ ಕಂಪರ್ ಲೈಸೆನ್ಸ್ ಬೇಕು ಇವಕ್ಕೆ ಲೈಸೆನ್ಸ್ ಕೊಡಲಿಲ್ಲ ಅಂದ್ರೆ ಪ್ರತಿಯೊಂದು ಮನಿ ಏನಂತಂದ್ರೆ ಮಿನಿ ಬಾರ್ ಗಳು ಆಗಿಬಿಡ್ತಿದ್ವು ಅಲ್ಲೇ ಏನು ಮಾಡೋದು ಬಟ್ಟಿ ಇಳಿಸೋದು ಐತಿ ಅಲ್ಲೇ 90 ತಗೊಂಡು ಮಕ್ಕಳೋದು ಐತಿ ನಮ್ಮ ಮಂದಿ ಹಳ್ಳಿ ಒಳಗೆ ಈಗಲೂ ಕೂಡ ಏನಂದ್ರೆ ಬಟ್ಟಿ ಇಳಿಸೋದ್ರ ಮೂಲಕ ಫುಲ್ ಭರ್ಜರಿ ನಡೀತಿರ್ತದೆ ಹೌದಾ ಸೋ ಅದಕ್ಕೆ ಏನಂದ್ರೆ ಆಲ್ಕೋಹಾಲ್ ಇಂಡಸ್ಟ್ರೀಸ್ ಸೆಕೆಂಡ್ ಹೈಯನ್ ಯಾವುದು ಅಂತ ಕೇಳಿದ್ರೆ ತಂಬಾಕು ಮತ್ತು ಸಿಗರೇಟ್ ಇಂಡಸ್ಟ್ರೀಸ್ ಯಾವುದು ತಂಬಾಕು ಮತ್ತು ತಂಬಾಕು ಪ್ಲಸ್ ಸಿಗರೇಟ್ ಕೈಗಾರಿಕೆಗಳು ಸಿಗರೇಟ್ ಕೈಗಾರಿಕೆಗಳು ತಂಬಾಕು ಮತ್ತು ಸಿಗರೇಟ್ ಕೈಗಾರಿಕೆಗಳು ಇವುಗಳಿಗೆ ಕೂಡ ಲೈಸೆನ್ಸ್ ಬೇಕು ಬಟ್ ಬಿಡಿ ಇಂಡಸ್ಟ್ರೀಸ್ ಬಿಡಿ ಇಂಡಸ್ಟ್ರಿಯಲ್ಲಿ ಆಗಂಗಿಲ್ಲ ಅದು ಕಾಟೇಜ್ ಇಂಡಸ್ಟ್ರಿಯಲ್ಲಿ ಹಾಕದ ಕೈಯಿಂದ ಕಟ್ತೀವಿ ಯಾವುದೇ ಯಂತ್ರಗಳನ್ನು ಬಳಸಿಕೊಳ್ಳಂಗಿಲ್ಲ ಟೆಕ್ನಾಲಜಿಯನ್ನು ಬಳಸಲಾರದೆ ಏನು ಮಾಡ್ತೀವಿ ಕೈಯಿಂದ ಕಟ್ತಾರಲ್ಲ ಅದಕ್ಕೆ ಲೈಸೆನ್ಸ್ ಅವಶ್ಯಕತೆ ಇಲ್ಲ ಬಿಡಿ ಇಂಡಸ್ಟ್ರೀಸ್ ಗಳಿಗೆ ಬಟ್ ಏನಂದ್ರೆ ತಂಬಾಕು ಸಿಗರೇಟ್ ಕೈಗಾರಿಕೆಗಳಿಗೆ ಇದೆ ಸರ್ ತಂಬಾಕುನು ತಪ್ಪಲ್ಲ ಮತ್ತು ಗಾಂಜಾನು ತಪ್ಪಲ್ಲ ಗವರ್ಮೆಂಟ್ ದವರು ಗಾಂಜಾನ ಯಾಕೆ ಬ್ಯಾನ್ ಮಾಡಿದರ ತಂಬಾಕುನ ಯಾಕೆ ಬ್ಯಾನ್ ಮಾಡಿಲ್ಲ ಇದನ್ನ ನೀವು ಏನಂತಂದ್ರೆ ಓಡಸ ರೀತಿಯಲ್ಲಿ ಯಾಕ್ರಿ ಅಂತ ಕೇಳಿದ್ರ ತಂಬಾಕು ಸಿಗರೇಟ್ ಸೇದನೆ ಮಾಡೋದರಿಂದ ನಮ್ಮ ಕಂಟ್ರೋಲ್ ಅಲ್ಲಿ ನಾವು ಇರ್ತೀವಿ ಯಾರನ್ನು ಅತ್ಯಾಚಾರ ಮಾಡಂಗಿಲ್ಲ ಮತ್ತೆ ಏನಂದ್ರೆ ಇದರಿಂದ ನಮಗೆ ಏನಂದ್ರೆ ನಶಾನು ಇರಂಗಿಲ್ಲ ಅಷ್ಟೊಂದು ಬಟ್ ಗಾಂಜಾ ಸೇವಿಸಿದ್ರ ಅಂತ ತಿಳ್ಕೊಳ್ಳಿ ಸ್ನೇಹಿತರೆ ನಮ್ಮನ್ನು ನಾವು ಕಂಟ್ರೋಲ್ ತಬ್ಬಿಡ್ತೀವಿ ನಾವು ಏನು ಮಾಡ್ತೀವಿ ಅಂಥೇಳಿ ಪರಿಜ್ಞಾನ ನಮಗಿರಂಗಿಲ್ಲ ಓಕೆ ಸೊ ಅದಕ್ಕೆ ಏನಂದ್ರೆ ಒಂದ್ಸಲ ಏನಂತಂದ್ರೆ ಗಾಂಜಾಗೆ ಅಡಪ್ಟ್ ಆದೀವಿ ಅಂತ ತಿಳ್ಕೊಳ್ರಿ ಕಟ್ಕೊಂಡಿದ್ದ ಹೆಂಡತಿಯನ್ನು ಬಿಡ್ತೀವಿ ಹೊರತು ಈ ಗಾಂಜಾನ ಬಿಡಂಗಿಲ್ಲ ಅಂತೇಳಿ ಹೇಳ್ತಾರೆ ಸೊ ಅದಕ್ಕೆ ಏನಂತಂದ್ರೆ ಇದು ಮಾರಕವಾಗಿರುವಂಥ ಅಂಶಗಳು ಬಹಳಷ್ಟು ಇರ್ತದೆ ಅದಕ್ಕಂತೇಳಿ ಗಾಂಜಾನ ಏನು ಮಾಡಂಗಿಲ್ಲ ನಮ್ಮಲ್ಲಿ ಏನಂದ್ರೆ ಮುಕ್ತವಾಗಿ ಮಾರಕ್ಕೆ ಬಿಡಂಗಿಲ್ಲ ತಂಬಾಕು ಸಿಗರೇಟ್ ಸೇದ್ರಿ ಸರ್ ಮತ್ತು ತಂಬಾಕು ಸಿಗರೇಟ್ ಮೇಲೆ ಮೊದಲು ಏನಂತಂದ್ರೆ 25% ಯಾರ್ಡ್ ಕೊಡ್ತಿದ್ರು ಯಾರ್ಡ್ ಅಂದ್ರೆ ಗೊತ್ತಾಕದ ಮುಖೇಶ್ ಬರ್ತಾನಲ್ಲ ನಾನು ನಿಮ್ಮ ಮುಖೇಶ ಅಂತೇಳಿ ಬಂದಿರ್ತಾನಲ್ಲ ಮುಖೇಶ್ ಯಾರ್ಡ್ ಕೊಡ್ತಿರ್ತಾನೆ ಸ್ನೇಹಿತರೆ ತಂಬಾಕುನ ಸೇವನೆ ಮಾಡಕ್ಕೆ ಹೋಗ್ಬೇಡ್ರಿ ಹಾಳಾಗ್ತೀರಿ ಅಂತ ಬಟ್ ಸರ್ ಯಾರ್ಡ್ ಕೊಡು ಈಗ 75% ಯಾರ್ಡ್ ಕೊಡ್ತಾರೆ ಅದ್ರ ಬಾಕ್ಸ್ ಮೇಲೆ ಸಿಗರೇಟ್ ಬಾಕ್ಸ್ ಮೇಲೆ ಸರ್ ಯಾರ್ಡ್ ಕೊಡೋ ಬದಲಿ ಸುಮ್ಮನೆ ಅದನ್ನು ಬ್ಯಾನ್ ಮಾಡಿಬಿಟ್ರೆ ಹಾಕೋದಲ್ರಿ ಬ್ಯಾನ್ ಮಾಡಿದ್ರೆ ಗೌರ್ಮೆಂಟ್ ಹೆಂಗೆ ನಡಿಬೇಕು ರೀ ಅಪ್ಪ ನಾವು ನಿಮಗೆ ಏನಾದರೂ ತಂಬಾಕು ಸಿಗರೇಟ್ ತಿನ್ನ್ರಿ ಸೇದ್ರಿ ಅಂತ ಹೇಳ್ತಿಲ್ಲ ನಿಮಗೆ ಜಾಸ್ತಿ ಆಗೋದನ್ನ ನೀವು ಸೇದೋತೀರಿ ಸೊ ಅದಕ್ಕೆ ಅಂದ್ರೆ ನಮಗೆ ಇನ್ಕಮ್ ಬರ್ತಿತ್ತು ಅಂತೇಳಿ ಅದನ್ನು ಮಾಡುವಂಥದ್ದು ಇರಲಿ ಮೂರನೇದು ಯಾವುದು ಅಂತ ಕೇಳಿದ್ರೆ ಕೈಗಾರಿಕಾ ಸ್ಫೋಟಕಗಳು ಓಕೆ ಕೈಗಾರಿಕಾ ಸ್ಫೋಟಕಗಳು ಅಂದರೆ ಕೆಲವೊಂದು ಡೈನಾಮಿಕ್ ಇಂಡಸ್ಟ್ರೀಸ್ಗಳು ಇರ್ತವೆ ಡೈನಾಮಿಕ್ ಇಂಡಸ್ಟ್ರೀಸ್ಗಳು ಡೈನಾಮಿಕ್ ಅಂತಂದ್ರೆ ಸ್ಫೋಟಕಗಳ ಕೈಗಾರಿಕೆಗಳು ರೀ ಅಂತಂದ್ರೆ ನಿಮ್ಮ ಪಟಾಕಿ ಇಂಡಸ್ಟ್ರೀಸ್ಗಳಾಗಿರ್ಬೋದು ಸುರುಸುರು ಬತ್ತಿ ಕೆಲವೊಂದು ಸ್ಫೋಟಕಗಳು ತಯಾರಾಗ್ತಾವ್ರಿ ಸಿಡುಮದ್ದು ಅಂಥವು ಅಂಥ ಕೈಗಾರಿಕೆಗಳಿಗೆ ಲೈಸೆನ್ಸ್ ಬೇಕು ಇವು ಮತ್ತೆ ನಾಲ್ಕನೇದು ಯಾವುದು ಅಂತಂದ್ರೆ ಅಪಾಯಕಾರಿ ರಾಸಾಯನಿಕ ಕೈಗಾರಿಕೆಗಳು ಡೇಂಜರಸ್ ಆಗಿರುವಂಥ ಕೆಮಿಕಲ್ ಇಂಡಸ್ಟ್ರೀಸ್ಗಳು ಕೆಲವೊಂದು ಡೇಂಜರ್ ಆಗಿರುವಂಥ ಕೆಮಿಕಲ್ ಇಂಡಸ್ಟ್ರೀಸ್ಗಳು ಇರ್ತಾವೆ ರೀ ಅವುಗಳಿಗೂ ಕೂಡ ಏನಂದ್ರೆ ಕಂಪಲ್ ಲೈಸೆನ್ಸ್ ಬೇಕು ಇನ್ನು ಐದನೇದು ಯಾವುದಪ್ಪ ಅಂತ ಕೇಳಿದ್ರೆ ರಕ್ಷಣೆ ಮತ್ತು ಬಾಹ್ಯಾಕಾಶಕ್ಕೆ ಸಂಬಂಧಿಸಿದ ಕೈಗಾರಿಕೆಗಳು ರಕ್ಷಣೆ ಪ್ಲಸ್ ಬಾಹ್ಯಾಕಾಶಕ್ಕೆ ಸಂಬಂಧಿಸಿದ ಕೈಗಾರಿಕೆಗಳು ರಕ್ಷಣೆ ಮತ್ತು ಬಾಹ್ಯಾಕಾಶ ರಕ್ಷಣೆ ಅಂದರೆ ಡಿಫೆನ್ಸ್ ರಿಲೇಟೆಡ್ ಮತ್ತು ಸ್ಪೇಸ್ಗೆ ರಿಲೇಟೆಡ್ ಆಗಿರುವಂಥ ಇಂಡಸ್ಟ್ರೀಸ್ ರಕ್ಷಣೆ ಅಂತಂದ್ರೆ ಬಂದೂಕು ಮತ್ತು ಎಲ್ಲ ಏನಂತಂದ್ರೆ ಮುಕ್ತವಾಗಿ ಏನಂತಂದ್ರೆ ಉತ್ಪಾದನೆ ಮಾಡೋಕೆ ಕೊಡಂಗಿಲ್ಲ ನಮ್ಮಲ್ಲಿ ಅದನ್ನು ಗೌರ್ಮೆಂಟ್ ಅಂಡರಲ್ಲೇ ಮಾಡಬೇಕು ಮತ್ತು ಏನಂತಂದ್ರೆ ಗೌರ್ಮೆಂಟ್ ಒಡೆತನದಲ್ಲೇ ಇರ್ತದೆ ಮತ್ತು ಪ್ರೈವೇಟ್ ಸೆಕ್ಟರಲ್ಲಿ ಏನಂತಂದ್ರೆ ಅದನ್ನು ಅವಕಾಶ ಕೊಟ್ಟರೆ ಬಿಟ್ಟರೆ ಏನ ಯಾರು ಬೇಕಾದ್ರೂ ಬಂದು ಇಟ್ಕೊಂಡು ಏನಂತಂದ್ರೆ ಮುಕ್ತವಾಗಿ ಈ ಕಾಯಿಪಲ್ಲೆ ಹೆಂಗೆ ಮಾಡ್ತಾರೆ ಹಂಗೆ ಬಂದೂಕು ಮಚ್ಚು ಚೂರಿ ಮಾರಾಟ ಮಾಡಿದರೆ ಹೆಂಗಾಗಬಹುದಿತ್ತು ಒಂದು ಮಾತು ಎದ್ದಿದ್ರೆ ಚುಚ್ಚು ಬಿಡ್ತಿದ್ರು ಮುಂದೆ ಬಂದು ಮಂದಿ ಮತ್ತೇನು ಮನುಷ್ಯ ಕುಲಕ್ಕೆ ಏನ್ರಿ ಅರ್ಥ ಏನಿರ್ತಿತ್ತು ಎಲ್ಲಿ ಐತೆ ಅಲ್ಲಿ ಬೀದಿ ಬೀದಿಯಲ್ಲಿ ಹೆಣಗಳು ಬೆಳೀತಿದ್ವು ಸೊ ಅದಕ್ಕೆ ಇವುಗಳಿಗೆ ಲೈಸೆನ್ಸ್ ಬೇಕು ಮುಕ್ತವಾಗಿ ಏನಂದ್ರೆ ಉತ್ಪಾದನೆ ಮಾಡೋಕ್ಕೆ ಕೊಡಂಗಿಲ್ಲ ಮತ್ತು ಬಾಹ್ಯಾಕಾಶ ಸ್ಪೇಸ್ ಎಕ್ಸ್ಗೆ ರಿಲೇಟೆಡ್ ಆಗಿರುವಂಥದ್ದನ್ನು ಏನಂತಂದ್ರೆ ರಾಕೆಟ್ಗಳನ್ನೆಲ್ಲ ಏನಂತಂದ್ರೆ ನಿಮ್ಗೆ ನಾನು ರಾಕೆಟ್ ಮಾಡಿ ಅಂದ್ರೆ ನಿನ್ನ ಮನೆ ಮೇಲೆ ನೀ ಹಾರಿಸ್ತಿತ್ತಮ್ಮ ಅದು ಏನಂತಂದ್ರೆ ಅದು ಸಕ್ಸಸ್ ಆಗಲಾರ್ದ ನಿನ್ನ ಮನೆ ಮೇಲೆ ಬೀಳಂಗಿಲ್ಲ ಅದು ಬಾಜು ಮನೆಯವ್ರ ಮೇಲೆ ಬಂದು ಬೀಳ್ತೈತಿ
सो ಅದಕ್ಕೆ ಏನಂದ್ರೆ ಇವುಗಳಿಗೂ ಕೂಡ ಲೈಸೆನ್ಸ್ ಬೇಕು ಸೊ ಈ ಐದು ಕೈಗಾರಿಕೆಗಳು ಕೇಳ್ಯಾರ ಸ್ನೇಹಿತರೆ ಐಎಸ್ ಕೇಳ್ಯಾರ ಐಎಸ್ ಈ ಐದು ಕೈಗಾರಿಕೆಗಳು ಪ್ರತಿಯೊಬ್ಬ ಕಾಂಪಿಟಿಟಿವ್ ಓದೋನಿಗೆ ಏನು ಮಾಡಬೇಕು ಈ ಐದು ಇಂಡಸ್ಟ್ರೀಸ್ ಗಳ ಬಗ್ಗೆ ಏನಂತಂದ್ರೆ ಗೊತ್ತಿರಬೇಕು ಗೊತ್ತಿರಲೇಬೇಕು ಒಂದನೇದು ಆಲ್ಕೋಹಾಲ್ ಎರಡನೇ ತಂಬಾಕು ಮೂರನೇದು ಕೈಗಾರಿಕಾ ಸ್ಫೋಟಕಗಳು ನಾಲ್ಕನೇದು ಅಪಾಯಕಾರಿ ರಾಸಾಯನಿಕಗಳು ಐದನೇದು ರಕ್ಷಣೆ ಮತ್ತು ಬಾಯಕಾಸಕ್ಕೆ ಸಂಬಂಧಿಸಿದ ಕೈಗಾರಿಕೆಗಳು ಸ್ನೇಹಿತರೆ ಮತ್ತ ಎರಡನೇ ಪಾಯಿಂಟ್ ಅಂಶ ಏನ್ರಿ ಕೈಗಾರಿಕಾ ನೀತಿಯಲ್ಲಿ ಕೈಗಾರಿಕೆಗಳ ಸ್ಥಾನೀಕರಣ ಇಂಡಸ್ಟ್ರೀಸ್ ಗಳ ಲೊಕೇಶನ್ ಅನ್ನು ಗುರುತು ಮಾಡೋದ್ರಿ ಲೊಕೇಶನ್ ಗುರುತು ಮಾಡೋದು ಅಂತಂದ್ರೆ 10 ಮಿಲಿಯನ್ ಕ್ಕಿಂತ ಎಷ್ಟು ಮಿಲಿಯನ್ ಕ್ಕಿಂತ 10 ಮಿಲಿಯನ್ ಕ್ಕಿಂತ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದ ಜನ ಸಂಖ್ಯೆಯನ್ನು ಹೊಂದಿದ ಎಷ್ಟು ಮಿಲಿಯನ್ ಕ್ಕಿಂತ ಹೆಚ್ಚು 10 ಮಿಲಿಯನ್ ಕ್ಕಿಂತ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದ ನಗರ ಪ್ರದೇಶಗಳಿಂದ ನಗರ ಪ್ರದೇಶಗಳಿಂದ ಇಂತವು ಅಪಾಯಕಾರಿ ಕೈಗಾರಿಕೆಗಳನ್ನು ಡೇಂಜರಸ್ ಆಗಿರುವಂತ ಕೈಗಾರಿಕೆಗಳನ್ನು ಇಂತ ನಗರಗಳಿಂದ 25 ಕಿಲೋಮೀಟರ್ 25 ಕಿಲೋಮೀಟರ್ ದೂರದಲ್ಲಿ ಸ್ಥಾಪನೆ ಮಾಡಬೇಕು ಅಂತ ಹೇಳಿ ಶಿಫಾರಸು ಮಾಡಿತು ದೂರದಲ್ಲಿ ಅಪಾಯಕಾರಿ ಕೈಗಾರಿಕೆಗಳನ್ನು ಎಷ್ಟು ಕಿಲೋಮೀಟರ್ ದೂರದಲ್ಲಿ 25 ಕಿಲೋಮೀಟರ್ ದೂರದಲ್ಲಿ ಸ್ಥಾಪಿಸುವಂತೆ ಶಿಫಾರಸು ಮಾಡಿತು ಸ್ನೇಹಿತರೆ ನೆಕ್ಸ್ಟ್ ಇದು ಈ ಕೈಗಾರಿಕಾ ನೀತಿಯಲ್ಲಿ ನೆಕ್ಸ್ಟ್ ಏನಂತಂದ್ರೆ ಯಾವುದಕ್ಕೆ ಆದ್ಯತೆ ಕೊಡ್ತಿತ್ತು ಅಂತ ಕೇಳಿದ್ರೆ ನೆಕ್ಸ್ಟ್ ಈ ಕೈಗಾರಿಕಾ ನೀತಿಯಲ್ಲಿ ಪ್ರಾದೇಶಿಕ ಅಸಮತೋಲನವನ್ನು ಹೋಗಲಾಡಿಸಬೇಕು ಲಾಸ್ಟ್ ಕ್ಲಾಸ್ ಒಳಗೆ ಹೇಳಿದೆ ಪ್ರಾದೇಶಿಕ ಅಸಮತೋಲನವನ್ನು ಹೋಗಲಾಡಿಸಬೇಕು ಅಂತಂದ್ರೆ ಹಿಂದುಳಿದ ಪ್ರದೇಶಗಳಲ್ಲಿ ಸಾರ್ವಜನಿಕ ವಲಯದ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಬೇಕು ಅಂತಂದ್ರೆ ಡೆವಲಪ್ ಆಗದೇ ಇರುವಂತ ಪ್ರದೇಶಗಳಲ್ಲಿ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಬೇಕು ಎಂತ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಬೇಕು ಅಂತ ಕೇಳಿದ್ರೆ ಈಗ ಪಬ್ಲಿಕ್ ಸೆಕ್ಟರ್ ಕಂಪನೀಸ್ ಗಳನ್ನು ಸ್ಥಾಪನೆ ಮಾಡಬೇಕು ಸರ್ಕಾರಿ ಸ್ವಾಮ್ಯದ ಕಂಪನಿಗಳನ್ನು ಸ್ಥಾಪನೆ ಮಾಡಬೇಕು ಹಿಂದುಳಿದ ಪ್ರದೇಶಗಳಲ್ಲಿ ಸರ್ಕಾರಿ ಸ್ವಾಮ್ಯದ ಕಂಪನಿಗಳನ್ನು ಸ್ಥಾಪನೆ ಮಾಡೋದ್ರಿಂದ ಆ ಪ್ರದೇಶ ಅಭಿವೃದ್ಧಿ ಆಗ್ತದೆ ಅಂತ ಹೇಳ್ತಾರೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ನಾಳೆ ಏನಂತಂದ್ರೆ ಇಂಪಾರ್ಟೆಂಟ್ ಆಗಿರುವಂತ ಡೇ ಇದೆ ನಾಳೆ ಯಾರು ಮರಿಬಾರದು ನಮ್ಮ ಶಿಕ್ಷಣ ಪ್ರೇಮಿ ಆಗಿರುವಂತ ಸಂತೋಷ್ ಲಾಡ್ ಸರ್ ಅವರದ ಏನಂತಂದ್ರೆ ನಾಳೆ ಜನ್ಮದಿನ ಇರುವುದರಿಂದ ನಾವೆಲ್ಲರೂ ನಾಳೆ ಏನಂತಂದ್ರೆ ನಾಳೆ ಸಂಡೇ ಇರೋದ್ರಿಂದ ನಾಳೆ ಎಲ್ಲರೂ ಫ್ರೀ ಇರ್ತೀರಿ ಸಂತೋಷ್ ಲಾಡ್ ಸರ್ ಅವರು ಏನಂತಂದ್ರೆ ನಿಮಗೋಸ್ಕರ ಇಷ್ಟೆಲ್ಲ ಮಾಡಿದ್ದಾರೆ ಅಂತಂದ್ರೆ ನೀವು ಅವರಿಗೋಸ್ಕರ ಒಂದು ಚಿಕ್ಕ ಕೊಡುಗೆರೆ ನಿಮ್ಮಿಂದ ಜಾಸ್ತಿ ಏನು ಬಯಸ್ತಿಲ್ಲ ಒಂದು ಚಿಕ್ಕದಾಗಿರುವಂತ ಕೊಡುಗೆಯನ್ನು ನಿಮ್ಮಿಂದ ಸಾಧ್ಯ ಆದ್ರೆ ಒಂದು ಏನಂದ್ರೆ ಸಸಿಯನ್ನು ನೀಡುವುದರ ಮೂಲಕ ಸಂತೋಷ್ ಲಾಡ್ ಸರ್ ಅವರಿಗೆ ಏನಂತಂದ್ರೆ ಬರ್ಡೇಯನ್ನು ವಿಶ್ ಅನ್ನು ಮಾಡೋದ್ರ ಮೂಲಕ ಒಂದು ವಿಡಿಯೋವನ್ನು ಮಾಡಿ ನಿಮಗೆ ಟ್ಯಾಗ್ ಮಾಡಿದ್ರೆ ನಿಮ್ಮ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜ್ ಅಲ್ಲಿ ಅಪ್ಲೋಡ್ ಮಾಡಿದ್ರೆ ಅದಕ್ಕಿಂತ ದೊಡ್ಡ ಕೊಡುಗೆ ಏನಿಲ್ಲಪ್ಪ ನಮಗೆ ಸೊ ಏನಂತಂದ್ರೆ ಈ ಸಸಿಯನ್ನು ನೆಡೋದ್ರ ಮೂಲಕ ಇದು ಹೆಂಗೆ ಬೆಳೀತಿತ್ತಲ್ಲ ಹಂಗೆ ನಿಮ್ಮ ಭವಿಷ್ಯ ಕೂಡ ಉಜ್ವಲ ಆಗಲಿ ಅಂತೇಳಿ ನಾವು ಕೇಳ್ಕೊತೀವಿ ಪ್ರತಿಯೊಬ್ಬರು ನಾಳೆ ಈ ದೊಡ್ಡ ಕಾರ್ಯದಲ್ಲಿ ನೀವು ಕೂಡ ಪಾಲ್ಗೊಳ್ಬೇಕು ಧನ್ಯವಾದಗಳು